ಆರಾಮಿಸಿ. ಎಲ್ರಿಗೂ ಸ್ವಾಗತ. ವಾಚಿಕಾಧ್ಯಯನದಲ್ಲಿ ಯಕ್ಷ ಪ್ರಾರ್ಥನಾ ಪದ್ಯ ಗಾನ ಧ್ಯಾನ, ವಿಶೇಷವಾಗಿ ಪ್ರಾರ್ಥನಾ ಪದ್ಯಗಳನ್ನೇ ಕೇಂದ್ರೀಕರಿಸಿಕೊಂಡು ನಡೆಸ್ತಾ ಇರುವಂತಹ ಈ ಒಂದು ತರಗತಿಯ ಸರಣಿ ಏನಿದೆ, ಇದು ಕೇವಲ ಪ್ರಾರ್ಥನಾ ಪದ್ಯಗಳನ್ನೇ ಇದರಲ್ಲಿ ಆಡಿಕೊಂಡು ಬೇರೆ ಬೇರೆ ಪ್ರಸಂಗಗಳನ್ನ ನಾವು ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ದೇವೆ. ಇದರಲ್ಲಿ ಹಲವಾರು ಅಂದ್ರೆ ಎಲ್ಲ ದೇವತೆಗಳು ಇದರಲ್ಲಿ ಬರ್ತಾರೆ. ಈಗ ಯಾರು ಯಾರು ಪದವನ್ನ ಹೇಳ ದೃಶ್ಯತೆ ಮಾಡಿ ದಯಮಾಡಿ ಒಂದು ಪ್ರಾರ್ಥನಾ ಪದ್ಯವನ್ನ ಅಂದ್ರೆ ಹಿಂದಿನ ತರಗತಿಯಲ್ಲಿ ಆಗಿರುವಂತಹ ಪ್ರಾರ್ಥನಾ ಪದ್ಯವನ್ನ ಹೇಳಬೇಕಾಗಿ ವಿನಂತಿ. ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ನಳಿನಿ ಗೋಳಿಕಟ್ಟೆ ಅವರು ಸಿದ್ಧತೆ ಮಾಡಿಕೊಂಡಿದ್ರೆ, ಅನಂತ ಅವರು ಅಥವಾ ಕೃತಿಯಾರ್ ಅವರು ಪದ್ಯ ತೋರಿಸಿದ್ರೆ ಸುಮ್ನೆ ಹೇಳ್ಬೋದು ಅಷ್ಟೇ, ತಯಾರಿ ಅಂತ ಇಲ್ಲ. ಯಾವ ಪದ್ಯ ಅಂತ ಯಾವ್ದು ಅಂತ ಏನಾದ್ರು ಹೇಳ್ತೀರಾ? ಪದ್ಯ ಅಲ್ಲ, ನೀವು ಹೋದ ಸತಿ ಮಾಡಿದ್ರದ್ದು ಸ್ಕ್ರಿಪ್ಟ್ ಕೊಟ್ರೆ ಅದನ್ನು ಅದೇ ನಾನು ಗುಂಪಿನಲ್ಲಿ ಅದನ್ನ ಹಂಚಿಕೊಂಡಿದ್ದೇನೆ ಈಗ ನಿನ್ನೆ. ಅದರಲ್ಲಿ ನೀವು ನಿರ್ದಿಷ್ಟ ಎಲ್ಲ ಬೇಕಾದ್ರೆ ಹಾಕ್ತೇನೆ, ನೀವು ಯಾವ್ದು ಅಂತ ಇಲ್ಲ, ಸುಮ್ನೆ ಯಾವ್ದು ಅಂತ ಹೇಳ್ಬೇಕಂತ ಪ್ರಾರ್ಥನೆ ಅಂತ ಅಲ್ವಾ? ನಂದು ಸ್ಪಷ್ಟವಾಗಿ ಬರ್ತದೆ. ಸತೀಶ್ ಸರ್ ನೀವೇ ಹಂಚ್ಕೊಳ್ತೀರಾ? ಅನಂತರ್ ಇದ್ದೀರಾ? ನಂದು ಫೈಲ್ ಎಲ್ಲಿದೆ ನೋಡಿ. ಒಂದೇ ಒಂದ್ ನಿಮಿಷ ಕೊಡಿ, ಹುಡುಕ್ಬೇಕು ನಾನು ಬೋಲ್ಡರ್ ಅಲ್ಲಿ. ಒಂದೇ ಒಂದ್ ಸರ್, ಇವ್ರ ಪ್ರಾಟಕ್ ಅವ್ರ ಇಟ್ಕೊಡಿ, ಶ್ರುತಿ ಕೊಡಿ, ಇಲ್ಲೇ ಒಂದು ರಾಮಾಂಜನೇಯ ಕಾಳಗದ ಪ್ರತಿ ಇಟ್ಕೊಂಡಿದ್ದೀನಿ, ಅದ್ರೊಳಗ ಒಂದಷ್ಟು ಪ್ರಾರ್ಥನೆ ಪದ್ಯ ಇದೆ, ಅದು ಓದ್ತೀನಿ. ಶ್ರುತಿ ಹಾಕಿ. ಯಾವ ಸರಿ ಇದೆಯಾ? ಕೇಳಿಸ್, ಹೋಗಿ ಬಂದು ಆಗ್ತಾ ಇದೆ. ಸ ಪ ಸ ಶ್ರೀಮದ ಮರ ಕದಂಬ ವಂದ್ಯೋ ಶ್ರೀಮದ ಮರ ಕದಂಬ ವಂದ್ಯಂ ಮಹಾಮಹಿಮ ಪ್ರಜ್ವಲಿತ ಮಣಿಗಣಧಾಮ ವಂದೇ ರದನ ವಾರಣಾವದನ ಗುಣಸದನ ಸೋಮಚೂಡಕುಮಾರ ಕಲುಷ ವಿರಾಮ ಲಂಬೋದರ ವಿಮಲ ಗಂಜಿ ಮಠಾಲಯ ವಾಸ ನಿರ್ವಿಘ್ನತೆಯ ನೀಡನಗೆ ಇದು ರಾಮಾಂಜನೇಯ ಪದ್ಯದಲ್ಲಿ ಫಸ್ಟ್ ಇದ್ದಿದ್ದು, ಅದು ನನ್ನ ಹತ್ರ ಇತ್ತ ಎದುರುಗಡೆ ಟೇಬಲ್ ಮೇಲೆ, ಅದನ್ನೇ ಹೇಳ್ದೆ. ಮೊದಲನೇ ಪದ್ಯ ಶ್ರೀ ಮದಕರ ಮದ ಮರಕದಂಬ ವಂದ್ಯ ಮಹಾಮಹಿಮ ಪ್ರಜ್ವಲಿತ ಮಣಿಗಣ ಧಾಮ ಒಂದೇ ರದನ ವಾರಣವದನ ಗುಣಸದನ ಸೋಮಚೂಡಕುಮಾರ ಕಲುಷ ವಿರಾಮ ಲಂಬೋದರ ವಿಮಲ ಗಂಜಿ ಮಠಾಲಯ ವಾಸ ನಿರ್ವಿಘ್ನತೆಯ ನೀಡನಿಗೆ. ಗಂಜಿ ಮಠಾಲಯ ವಾಸ ಇವ್ರದ್ದು ಗಂಜಿ ಮಠ ಮಂಗಳೂರ ಹತ್ರ ಹೋಗುವಾಗ ಕೈ ಕಂಬದ ಸಿಗ್ತದೆ.
ಅವರ ದೇವತೆ ಇವರು ಕವಿ ಕಡ ಯಾರು ಕಡಂದಲೆ ರಾಮರಾವ್ ಅವ್ರದ್ದಲ್ವಾ ಇದು ಅವ್ರದ್ದ ಇಷ್ಟ ಅದೇ ಶ್ರೀಮದ ಅರ್ಥ ಹೇಳ್ಬೇಕಾ ಬೇಡ ಪರವಾಗಿಲ್ಲ ಅದು ಸ್ಕ್ರಿಪ್ಟಿಗೆ ಎದುರಿಗಿಲ್ದೆ ಹೇಳೋದು ಕಷ್ಟ ಸರಿ ಸರಿ ಇದು ನನ್ನ ಇಲ್ಲಿ ಎದುರುಗಡೆ ಇತ್ತು ಪ್ರಾರ್ಥನೆ ಅಲ್ಲ ಸೊ ಇದೀಗ ನೆಕ್ಸ್ಟ್ ಯಾರಾದರೂ ಓದಿ ಅಥವಾ ಹಾಡಿ ಇದು ಜಯ ಜಯ ಸಿದ್ಧಿವಿನಾಯಕ ಕಳೆದ ಕ್ಲಾಸ್ ಅಲ್ಲಿ ಆಗೋದಲ್ಲ ಅನ್ಸ್ತದೆ ಮೊದ್ಲು ಇದು ಆಗಿಲ್ಲ ಪರವಾಗಿಲ್ಲ ಈಗ ನಾವು ಪ್ರಾರ್ಥನೆ ಆಯ್ತಲ್ಲ ಮೊನ್ನೆ ಒಂದು ಪದ್ಯದ ಬಗ್ಗೆ ಸ್ವಲ್ಪ ನಮ್ಗೆ ಗೊಂದಲ ಇತ್ತಲ್ಲ ಕ್ಲಿಯರ್ ಮಾಡುವ ಆದಷ್ಟು ಆಯ್ತಾ ಇದು ಈ ಪದ್ಯ ಅಲ್ಲ ಕಾಳಿಸುತ ರಜತಾದ್ರಿವಾಸನಂ ಅದೊಂದು ನಮ್ಗೆ ಸ್ವಲ್ಪ ರಜತಾದ್ರಿವಾಸನಂ ದ್ರೌಪದಿ ಪ್ರತಾಪ ಯಾವ್ದದು ರಜತಾದ್ರಿ ಶಿಖರದೊಳ್ಳ ಅಲ್ಲ ಅದು ಇನ್ನೊಂದು ರಜತಾದ್ರಿ ವಾಸನಂ ಕರಕರ ವಿಭಾಸನ ಕರ ಕರ ಅಂದ್ರೆ ಜಿಂಕೆಯನ್ನು ಮೃಗಾಂಕ ಅಂತ ಹೇಳಿದ ಹಾಗೆ ಖರ ಅಂದ್ರೆ ಜಿಂಕೆಯನ್ನು ಕರದಲ್ಲಿ ಇಟ್ಟುಕೊಂಡವನು ಅನ್ನುವ ಅರ್ಥ ಅಂತೆ ಮೃಗಧರ ಅಂತ ಹೇಳಿದ ಹಾಗೆ ಅಂತ ಅಂದ್ರೆ ಚಂದ್ರಚೂಡ ಅನ್ನುವ ಅರ್ಥ ಖರ ಕರ ವಿಭಾಸನಂ ದ್ವಿಜರಾಜ ಅಂದ್ರೆ ಚಂದ್ರ ಅಂತ ಅರ್ಥ ದ್ವಿಜರಾಜ ಚೂಡನಂ ಚಂದ್ರನನ್ನು ಧರಿಸಿಕೊಂಡಿರುವನು ಅವರ ವೃಷಾರೂಢನ ಅಂದ್ರೆ ವೃಷಭನನ್ನು ಏರಿದವನು ವೃಜಿನಾಪಹಾರಣ ಅಂದ್ರೆ ಕಷ್ಟಗಳನ್ನು ದೂರೀಕರಿಸಿದವನು ಸುರಕುಲವನ್ನು ಉದ್ಧರಿಸಿದವನು ಸಾರನಂ ಸಾಕಾರಣಂ ಸಾರನಂ ಅಂದ್ರೆ ಸರೂಪನಾಗಿರುವವನು ಸಾಕಾರನಾಗಿರುವನು ಅಜಶಿರಚ್ಛೇದನಂ ಅಂದ್ರೆ ಅಜಶಿರಚ್ಛೇದನಂ ಅಂದ್ರೆ ಬ್ರಹ್ಮ ಕಪಾಲದ ಕಥೆ ಅದು ಕೂಡ ಅಜ ಅಂದ್ರೆ ಬ್ರಹ್ಮನ ಶಿರವನ್ನು ಚಿವುಟಿದವನು ಅಂತ ದಕ್ಷ ಮಖ ಭೇದನ ದಕ್ಷನ ಮಖವನ್ನು ಭೇದನವನ್ನು ಮಾಡಿದವ ಅಂದ್ರೆ ಅದು ಶಿವವಲ್ಲದ ಶಿವನಲ್ಲದ ಶಿವ ಅಂದ್ರೆ ಮಂಗಲ ಅಂತ ಅರ್ಥ ಮಂಗಲ ಅಲ್ಲದ ಯಾಗ ಆದದ್ರಿಂದ ಅದರ ಛೇದನವನ್ನು ಭೇದನವನ್ನು ಮಾಡಬೇಕಾಯ್ತು ಸುಜನ ಪರಿಪಾಲನಂ ಸಜ್ಜನರನ್ನು ಪರಿಪಾಲಿಸುವನು ಕರುಣಾಲ ಪಾಲನಂ ಕರುಣಾರ್ದ್ರ ಹೃದಯವನ್ನು ಹೊಂದಿರುವವನು ಅವನು ಭಕ್ತರಿಗೆ ಸದಾ ಆಶ್ರಯವನ್ನು ನೀಡುವವನು ಗಜ ದೈತ್ಯನಾಶನಂ ಅಲ್ಲಿ ಮತ್ತೆ ಬ್ರಹ್ಮಕಪಾಲದ ಕಥೆ ಮಹೋಗ್ರ ಮುನಿ ಗಜಾಸುರ ವ್ಯಾಘ್ರಾಸುರರನ್ನು ಸೃಷ್ಟಿ ಮಾಡಿ ಈಶ್ವರನ ಮೇಲೆ ಚೂ ಬಿಡ್ತಾನೆ ಆವಾಗ ಆತ ಗಜಾಸುರನನ್ನು ವ್ಯಾಘ್ರಾಸುರನನ್ನು ನಾಶನ ಮಾಡಿದ ಕಥೆ ಮೆರೆವ ಪರಮೇಶನಂ ಮೆರೆವ ಆತ ಯಾರು ಅತ್ಯಂತ ವೈಭವದಿಂದ ಇರುವವನು ಅವನು ಶ್ರೇಷ್ಠನಾದವನು ಅವನೇ ಪರಮೇಶ ನೆನೆದು ಅಂಥ ಪರಮೇಶ್ವರನನ್ನು ನೆನೆದು ನಾನು ಈ ಕೃತಿಯನ್ನು ಹೇಳ್ತಾ ಇದ್ದೇನೆ ಅಂತ ಇದು ಇದು ಕೂಡ ಹಾಗೆ ಶ್ರೀಶಂ ಶ್ರೀಕರ ಮೀಶ ಮಿತ್ರ ಶ್ರೀಕರ ಮೀಶ ಮಿತ್ರ ಇದು ಕೂಡ ವಿಷ್ಣು ಕುರಿತಾದ ಸ್ತುತಿಯೇ ಆಗಿದೆ ಶ್ರೀಕರ ಈಶ ಮಿತ್ರ ಅಮರಾಧೀಶ ಅಂದ್ರೆ ಶ್ರೀಕರನು ಈಶನ ಮಿತ್ರನೂ ಹೌದು ಅಮರಾಧೀಶಾದಿತ ಸೇವಿತಂ ಅಮರಾಧೀಶರಿಂದ ಅಂದ್ರೆ ಅಮರಾಧೀಶ ಅಂದ್ರೆ ದೇವೇಂದ್ರ ಅವನಿಂದಲೇ ಸೇವಿಸಲ್ಪಡುವನು ದೋಷಾನೇಕ ಸಹಸ್ರ ಮೇಘ ಈ ಗಾಳಿಗೆ ಹೇಗೆ ಮೇಘ ಎನ್ನುವಂಥ ಪಾಪವನ್ನು ತನ್ನ ಗಾಳಿಯಿಂದ ತನ್ನ ಕೃಪೆ ಎನ್ನುವಂಥ ಒಂದು ಕೃಪಾ ಕಟಾಕ್ಷದಿಂದ ಅದನ್ನು ಹಾರಿಸಿ ಬಿಡುವವನು ಅಂತ ದೋಷಾನೇಕ ಸಹಸ್ರ ಮೇಘ ಪವನಂ ದೋಷವೆನ್ನುವಂಥ ಅನೇಕ ಮೇಘಗಳಿಗೆ ಪವನನಾಗಿರುವವನು ಅಂದ್ರೆ ಗಾಳಿಯಂತೆ ಇರುವವನು ಅಂತ ಕ್ಲೇಶೇಭ ಪಂಚಾನನಂ ಕ್ಲೇಶ ಎನ್ನುವಂಥ ಇಭ ಅಂದ್ರೆ ಆನೆ ಕ್ಲೇಶ ಎನ್ನುವಂಥ ಆನೆಗೆ ಪಂಚಾನನ ಅಂದ್ರೆ ಸಿಂಹಸ್ವರೂಪಿ ಆಗಿರುವವನು ಕೇಶಾದ್ವೈರಭಿವಂದಿತ ಚ ವರದಂ ಭೇಷಾರ್ಕ ನೇತ್ರ ಕೇಶಾದ್ವೈರಭಿವಂದಿತ ಕೇಶಿ ಎ ಮುಂತಾದ ರಕ್ಕಸರನ್ನು ನಾಶನ ಪಡಿಸಿದವನು ದ್ವೈರಭಿವಂದಿತಂ ಚ ವರದಂ ವರದ ಹಸ್ತನಾಗಿರುವನು ಭೇಷಾರ್ಕ ಭೇಷ ಅಂದ್ರೆ ಚಂದ್ರ ಅಂತ ಅರ್ಕ ಅಂದ್ರೆ ಸೂರ್ಯ ಅಂತ ಸೂರ್ಯರನ್ನು ಚಂದ್ರರನ್ನು ಕಣ್ಣಾಗಿ
ಇರಿಸಿಕೊಂಡವನು ಅಂತ. ನೇತ್ರ ದ್ವಯಂ ಭೇಷ ಅರ್ಕ, ಭೇಷಾರ್ಕ ಅಂತ ಸೂರ್ಯ ಚಂದ್ರರನ್ನು ಕಣ್ಣಾಗಿ ಇರಿಸಿಕೊಂಡವನು. ಶೇಷಾದ್ರಿ ಶೇಷಾದ್ರಿ ಶೇಷಾದ್ರೀಶ ಮಹೀಷ, ಶೇಷಾದ್ರೀಶ ಶೇಷಾಚಲದಲ್ಲಿ ನೆಲೆಸಿರುವವನು. ಮಹೀಷ ತಲ್ಪ ಶಯನಂ, ಶೇಷಾದ್ರೀಶ ಮಹೀಶಲ್ಪ ಅಂದ್ರೆ ಶೇಷನನ್ನೇ ಹಾಸಿಗೆಯನ್ನಾಗಿ ಉಳ್ಳವನು, ಅಂಥವನಲ್ಲಿ ಶಯನವನ್ನು ಮಾಡಿದವನು. ತಲ್ಪ ಶಯನಂ ಅಂದ್ರೆ ಅಡಿಗೆ ಹಾಸಿಗೆಯನ್ನಾಗಿ ಮಾಡಿಕೊಂಡವನು. ಅಂಥ ವೆಂಕಟೇಶನನ್ನು ನಾನು ಭಜಿಸ್ತೇನೆ. ಮುಂದೆ ಇದನ್ನು ಯಾರಾದರೂ ಹಾಡುವುದಾದ್ರೆ ಹಾಡ್ಬೋದು. ಶ್ರೀ ಶಸಕನ ಕುವರ ಗಣಪ. ಸುಲಭ ಇದೆ, ಯಾರು ಓದ್ತೀರಿ? ಅನಂತ ಅವ್ರು ಓದಿ, ಅದು ಓದಿದ್ದಾಗಿದೆ. ಶ್ರೀ ಶಸಕನ ಅದನ್ನು ಹಾಡಿ, ಶ್ರುತಿ ಇಟ್ಕೊಂಡು ಹಾಡಿ. ಶ್ರೀಶ ಸಕನ ಕುವರ ಗಣಪತೋಷವರ್ಧಕ, ಶ್ರೀಶ ಸಕನ ಕುವರ ಗಣಪತೋಷವರ್ಧಕ, ದೋಷ ಹರನೆ ಹರಸೋ ವಿಘ್ನ ರಾಶಿ ನಾಶಕ, ದೋಷ ಹರನೆ ಹರಸೋ ವಿಘ್ನ ರಾಶಿ ನಾಶಕ. ಡಬಲ್ ಹೇಳಿ ಇದನ್ನ, ಡಬಲ್. ಶ್ರೀಶ ಸಕನ ಕುವರ ಗಣಪತೋಷವರ್ಧಕ, ಶ್ರೀಶ ಸಕನ ಕುವರ ಗಣಪತೋಷವರ್ಧಕ, ದೋಷ ಹರನೆ ಹರಸೋ ವಿಘ್ನ ರಾಶಿ ನಾಶಕ, ದೋಷ ಹರನೆ ಹರಸೋ ವಿಘ್ನ ರಾಶಿ ನಾಶಕ. ಗುಡ್, ಕರೆಕ್ಟ್ ಆಗಿದೆ. ಸಿಂಗಲು ಡಬಲ್ ಎರಡೂ ಹಾಡಿ. ಇನ್ನೊಬ್ರು ಯಾರಾದ್ರೂ ಹಾಡಿ. ಯಾರು ಹಾಡ್ತೀರಾ? ಗೋಪಾಲ್ ಕೃಷ್ಣ ಭಟ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತಿದ್ದೀರಲ್ಲ, ದಯಮಾಡಿ ಪ್ರಯತ್ನ ಮಾಡಿ. ಹೌದು, ಪ್ರಯತ್ನ ಮಾಡಿ. ಸರಿ, ಓದ್ಲಿಲ್ಲ ಕೊನೆಗೆ ಅಲ್ವಾ ಅವ್ರಿಗೆ, ಅಥವಾ ಓದಿದ್ರ ಕೊನೆಗೆ? ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತಿದ್ದವ್ರು, ದಯವಿಟ್ಟು ಪರಿಚಯ ಮಾಡಿಕೊಂಡು ಪದ್ಯ ಹೇಳಿ. ಯಾರು ನಾಚಿಕೊಳ್ಬೇಕಾಗಿಲ್ಲ. ಕಾರಣ ಏನಂದ್ರೆ, ಗುರುಗಳಿರೋದ್ರಿಂದ ನಿಮ್ದು ಏನಾದ್ರು ತಪ್ಪುಗಳಾದ್ರೆ ಅದನ್ನ ಸರಿ ಮಾಡಿ ತೋರಿಸ್ತಾರೆ. ಹಾಗಾಗಿ ನಿಮ್ಗೆ ಕಲಿಕೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ. ದಯಮಾಡಿ ಪ್ರಯತ್ನ ಮಾಡಿ. ಶ್ರೀ ಶಿವ ಅವರು. ನಮಸ್ತೆ ಸರ್. ಶ್ರೀಶ ಸಖನ ಕುವರ ಗಣಪ ತೋಷವರ್ಧಕ, ದೋಷ ಹರನೆ ಹರಸೋ ವಿಘ್ನ ರಾಶಿ ನಾಶಕ, ದೋಷ ಹರನೆ ಹರಸೋ ವಿಘ್ನ ರಾಶಿ ನಾಶಕ. ಇದನ್ನ ಡಬಲ್ ಹೇಳುದಂತಾದ್ರೆ, ಶ್ರೀಶ ಸಖನ ಕುವರ ಗಣಪ ತೋಷವರ್ಧಕ, ದೋಷ ಹರನೆ ಹರಸು ವಿಘ್ನ ರಾಶಿ ನಾಶಕ. ಸರಿ, ಯಾಕೆ ನಾನು ಇದನ್ನು ಡಬ್ಬಲು ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಭಕ್ತಿಗೆ ಬಳಸುವಂತದ್ದು ನಾವೀಗ ರಾಗವನ್ನು, ಅದು ಸಿಂಗಲ್ ಆದ್ರೂ ತೊಂದರೆ ಇಲ್ಲ. ಶ್ರೀಶ ಸಖನ ಕುವರ ಗಣಪ ತೋಷ, ಇದೇ ಯುದ್ಧದ ಸಂದರ್ಭದಲ್ಲಿ ಶಂಕರಾಭರಣ ರೂಪಕ ಬರ್ತದೆ. ಪಂಚಾಗತಿ, ಪಂಚಮಾತ್ರ ಗತಿ ರೂಪಕ ಅಂತೆಲ್ಲ ಬರ್ತದೆ. ಆವಾಗ ಇದನ್ನು ಶ್ರೀಶ ಸಖನ ಕುವರ ಗಣಪ ತೋಷ ವರ್ಧಕ, ಇದು ಸಾಹಿತ್ಯ ಅಲ್ಲ, ನಾನು ಯುದ್ಧದ ಸಂದರ್ಭದಲ್ಲಿ ವೀರದ ಸಂದರ್ಭದಲ್ಲಿ ಬಳಸುವಂತದ್ದನ್ನು ಹೇಳ್ತಾ ಇದ್ದೇನೆ.
ಇದಕ್ಕೆ ಈಗ ಸಿಂಗಲ್ ಹಾಡುವಂತದ್ದೇ ಸರಿ. ಶ್ರೀ ಚಸಕನ ಕುವರ ಗಣಪ ದೋಷ ವರ್ಧಕ ದೋಷ ಹರ ನೆಹರ ಸೋ ವಿಘ್ನ ರಾಶಿ ನಾಶಕ ಅಂದ್ರೆ ಅಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ. ಅದು ಒಂದು 30 ಸೆಕೆಂಡ್ 40 ಸೆಕೆಂಡ್ 1 ನಿಮಿಷದೊಳಗೆ ಆ ಪದ್ಯಗಳು ಮುಕ್ತಾಯ ಆಗ್ತವೆ. ಅಂತ ಪದ್ಯಗಳಿಗೆ ವೀರ ರಸಕ್ಕೆ ಈ ಛಂದಸ್ಸನ್ನು ಬಳಸಿದ್ರೆ ಹೇಗೆ ಹೇಳುದು ಅಂದ್ರೆ ಈಗ ನಾನು ಹೇಳಿ ತೋರಿಸಿದ ಹಾಗೆ ಶ್ರೀ ಚಸಕನ ಕುವರ ಗಣಪ ದೋಷ ವರ್ಧಕ. ಹಾಗೆ ಇನ್ನೊಬ್ರು ಯಾರಾದ್ರೂ ಹಾಡಿ, ಮೇಘ ಹಾಡಿ, ನೆಟ್ವರ್ಕ್ ಇದ್ರೆ ಇದೆಯಾ ಗುರುಗಳೇ? ಶ್ರುತಿ ಇಟ್ಕೊಳ್ಳಿ. ಶ್ರುತಿ ಇಲ್ಲ ಗುರುಗಳೇ. ಒಂದ್ ನಿಮಿಷ. ಶ್ರೀಶಸಖನ ಕುವರ ಗಣಪ ತೋಷವರ್ಧಕ ದೋಷಹರಣೆ ಹರಸೋ ವಿಘ್ನ ರಾಶಿನಾಶಕ ಶ್ರೀಶಸಖನ ಕುವರ ಗಣಪ ದೋಷವರ್ಧಕ ದೋಷಹರಣೆ ಹರಸೋ ವಿಘ್ನ ರಾಶಿನಾಶಕ. ಡಬಲ್ ಹಾಡುದಂತಾದ್ರೆ ಸರಿ, ಡಬಲ್ ಹಾಡುದಂತಾದ್ರೆ ಶ್ರೀ ಶಸಖನ ಕುವರ ಗಣಪ ತೋಷವರ್ಧಕ ದೋಷಹರಣೆ ಹರಸೋ ವಿಘ್ನ ರಾಶಿನಾಶಕ ದೋಷಹರಣೆ ಹರಸೋ ವಿಘ್ನ ರಾಶಿನಾಶಕ. ಅನುಜಾತ ಯಾರಾದ್ರೂ ಓದ್ತೀರಾ? ನೆಕ್ಸ್ಟ್ ಪದ್ಯ ಓದ್ತೀರಾ? ಟ್ರೈ ಮಾಡ್ತೇನೆ ಸರ್. ಅಮರ ನಿಖರ ವಂದ್ಯ. ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರ ಸತಿ ಕ್ರಮದೆ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ. ಓಕೆ. ಶ್ರೀಶ ಸಖ ಅಂದ್ರೆ ಈಶ್ವರ. ಯಾರ ಮಗ? ಈಶನ ಮಗ ಕುವರ ಅಂದ್ರೆ ಸುತ ಗಣಪ. ದೋಷವರ್ಧಕ ಸಂತೋಷವನ್ನು ನೀಡುವವನು, ದುಃಖವನ್ನು ಕಳೆಯುವನು. ದೋಷದಾಯಕ ಅಂದ್ರೆ ದುಃಖವನ್ನು ಕಳೆಯುವವನು ಅಂತ ಅರ್ಥ, ಸಂತೋಷವನ್ನು ಹೆಚ್ಚಿಸುವವನು ಅಂತ ಅರ್ಥ. ದೋಷವನ್ನು ಹರಿಸುವವನು, ಪರಿಹರಿಸುವವನು. ಹರಸೋ ವಿಘ್ನ ರಾಶಿ, ವಿಘ್ನ ಎಂಬ ರಾಶಿಯನ್ನು ಅಂದ್ರೆ ಯಾವುದೇ ವಿಘ್ನವನ್ನು ಅಂತ, ತೊಂದರೆಗಳನ್ನು ನಾಶ ಮಾಡುವವನು. ವಿಘ್ನ ರಾಶಿ ನಾಶಕ. ಓಕೆ. ಇನ್ನೊಬ್ರು ಯಾರಾದ್ರೂ ಅಮರ ನಿಖರ ವಂದ್ಯ ಸರಸ್ವತಿ ಓದಿ. ನಳಿನಿಯವರು ಓದಿ. ಆಯ್ತು. ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ. ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ ಕ್ರಮದಿ ಕಾವ್ಯ ರಚಿಸುವಂತೆ ಕ್ರಮದಿ ಕಾವ್ಯ ರಚಿಸುವಂತೆ
ಮಮತೆಯಿಂದ ಹರಸು ಮಾತೆ ಮಮತೆಯಿಂದ ಹರಸು ಮಾತೆ ಅಮರನಿಕರ ವಂದ್ಯ ಸರಸ್ವತಿ ಅಮರನಿಕರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ಸರಸ್ವತಿ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಅಮರ ನಿಖರ ವಂದ್ಯ ಸರಸ್ವತಿ ಈಗ ತ್ರಿಶ್ರ ನಡೆಯಲ್ಲಿ ಉಂಟು ಅಂದ್ರೆ ಮೂರ್ಮೂರ ಅಮರ ನಿಖರ ವಂದ್ಯ ಸರಸ್ವತಿ ಚರಣ ಗಳಿಗೆ ನಮಿಪೆ ಜಲಜ ಭವನ ಸರಸ್ವತಿ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆ ಇಂದ ಹರಸು ಮಾತೆ ಹೀಗೆ ಇದನ್ನು ಈಗ ತ್ರಿಶ್ರದಲ್ಲಿ ಇರುವಂತದ್ದನ್ನು ಒಂದು ಕೌಶಲವಾಗಿ ಮತ್ತೆ ಭಾವಕ್ಕೆ ಅನುಗುಣವಾಗಿ ಇಂಥದ್ದೇ ಮೂರು ನಾಲ್ಕು ಪದ್ಯ ಆದಾಗ ಬೇರೆ ತಾಳದಲ್ಲಿ ಹೇಳುವ ಅಭ್ಯಾಸವನ್ನು ಮಾಡಬೇಕು ಆ ಕ್ರಮ ಇದೆ ಅಮರ ನಿಖರ ವಂದ್ಯ ಸರಸ್ವತಿ ಅಮರ ನಿಖರ ವಂದ್ಯ ಸರಸ್ವತಿ ತಾಳ ಗೊತ್ತಿರುವವರಿಗೆ ಹೇಳ್ತಾ ಇರೋದು ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಅಮರ ನಿಖರ ವಂದ್ಯ ಸರಸ್ವತಿ ಏಳೇಳು ಅಕ್ಷರಕ್ಕೆ ತಕ್ಕಿಟ್ಟ ತಾಕ ಧೀಮ್ ತಕ್ಕಿಟ್ಟ ತಾಕ ಧೀಮ್ ತಕ್ಕಿಟ್ಟ ತಾಕ ಧೀಮಿ ತಕ್ಕಿಟ್ಟ ತಾಕ ಧೀಮಿ ಅದಕ್ಕೆ ಹೊಂದಿಸಿ ಪದ್ಯವನ್ನು ಹೇಳಬೇಕು ಆಮೇಲೆ ಕೊನೆಯಲ್ಲಿ ಅಷ್ಟತಾಳದಿಂದ ತ್ವರಿತ ಏಕಕ್ಕೆ ಹೋಗುವಂತ ಅಭ್ಯಾಸವನ್ನು ಮಾಡಬೇಕು ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ನಾಲ್ಕು ನಾಲ್ಕು ಅಕ್ಷರಕ್ಕೆ ಅಂದ್ರೆ ಮತ್ತೆ ಚತುರಷ್ಟ್ರಕ್ಕೆ ಬರಬೇಕು ತ್ರಿಶ್ರದ ಪದ್ಯ ಅದು ನಾವು ಅದನ್ನು ಮಿಶ್ರಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಅಷ್ಟತಾಳಕ್ಕೆ ಬಳಸ್ಕೊಳ್ತಾ ಇದ್ದೇವೆ ಅಮರ ನಿಖರ ವಂದ್ಯ ಸರಸ್ವತಿ ಹೀಗೆ ಏಳಕ್ಕೆ ಬಳಸಿಕೊಳ್ತಾ ಇದ್ದೇವೆ ಆಮೇಲೆ ಚತುರಷ್ಟ್ರಕ್ಕೆ ಅಂದ್ರೆ ನಾಲ್ಕು ನಾಲ್ಕು ಅಕ್ಷರದ ತಾಳಕ್ಕೆ ಈ ಸಾಹಿತ್ಯವನ್ನು ಆರರ ಸಾಹಿತ್ಯವನ್ನು ಅಂದ್ರೆ ರೂಪಕದ ಸಾಹಿತ್ಯವನ್ನು ಹೊಂದಿಸ್ತಾ ಇದ್ದೇವೆ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಇದು ಯಕ್ಷಗಾನದ ಒಂದು ಕ್ರಮವೂ ಹೌದು ನಿಮಗೆ ಅಭ್ಯಾಸಿಗಳಿಗೆ ಈ ರೀತಿಯಿಂದ ಅಭ್ಯಾಸ ಮಾಡೋದ್ರಿಂದ ತಾಳದ ಮೇಲಿನ ಹಿಡಿತ ಆ ಛಂದಸ್ಸಿನ ಮೇಲಿನ ಹಿಡಿತ ಸಾಹಿತ್ಯದ ಮೇಲಿನ ಹಿಡಿತ ಎಲ್ಲ ಜಾಸ್ತಿ ಆಗ್ತದೆ ಆ ಕ್ರಮದಲ್ಲಿ ಯಾರಾದರೂ ಪ್ರಯತ್ನ ಮಾಡ್ಬೋದು ಇನ್ನೊಬ್ರು ಯಾರಾದರೂ ಓದಿ ಆಮೇಲೆ ಅನಂತ ಅವರು ಬೇಕಾದ್ರೆ ಪ್ರಯತ್ನ ಮಾಡಿ ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಓದ್ತೀರಾ ಹೀರಾ ಹೆಗಡೆ ಅವರು ಓದ್ತೀರಾ ಅಮರ ನಿಖರ ಒಂದೇ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಅಮರ ನಿಖರ ಒಂದೇ ಸರಸ್ವತಿ ನಿಮ್ಮ ಮುಖ ಕಾಣೋದಿಲ್ಲ ಹೌದಾ ವಿಡಿಯೋ ಆನ್ ಇದೆ ಏನೋ ವಿಡಿಯೋ ಆನ್ ಇದೆ ಲೈಟ್ ಮಾತ್ರ ಕಾಣ್ತಾ ಉಂಟು ಮೇಲಿನದ್ದು ಸರಿ ಆಯ್ತು ಓದಿದ್ದು ಅನಂತ ಅವರು ಈಗ ಬೇರೆ ತಾಳದಲ್ಲಿ ಹೇಳಿ ನೋಡು ಅದನ್ನು ಈಗ ಇದನ್ನು ನಾಲ್ಕು ತಾಳದಲ್ಲಿ ಹೇಳುವ ಅವಕಾಶ ಉಂಟು ಏಕತಾಳದಲ್ಲಿ ಏಕತಾಳದಲ್ಲಿ ಹೇಳಿದ್ದನ್ನೆಲ್ಲ ತಿದ್ದಿಟ್ಟೆಯಲ್ಲಿ ಆರಾಮಾಗಿ ಹೇಳ್ಬಹುದು ಏನು ತಾಳ ಅಷ್ಟದಲ್ಲಿ ಹೇಳ್ಬಹುದು ತ್ರಿವುಡಿಯಲ್ಲಿ ಹೇಳ್ಬಹುದು ಆದ್ರೆ ಸ್ವಲ್ಪ ನಿಮ್ಗೆ ಈಗ ಕಷ್ಟ ಆಗ್ಬಹುದು ಮತ್ತೆ ಸ್ವಲ್ಪ ಹೇಳದ ಹಾಗಾಗ್ತದೆ ತ್ವರಿತ ಏಕದಲ್ಲಿ ಹೇಳ್ಬಹುದು ರೂಪಕದಲ್ಲಿ ಅಂತೂ ಹೇಳಲೇಬಹುದು ಹೀಗೆ ನಾಲ್ಕು ಐದು ತಾಳದಲ್ಲಿ ಇದನ್ನು ಹೊಂದಿಸ್ಲಿಕ್ಕೆ ಅಭ್ಯಾಸ ಮಾಡಬೇಕು ರಾಗ ಮಾಲಿಕೆ ಇದ್ದ ಹಾಗೆ ಯಕ್ಷಗಾನದಲ್ಲಿ ತಾಳ ಮಾಲಿಕೆಯೂ ಉಂಟು ಓಕೆ
ಅಮರ ಅಮರ ಎಲ್ಲ ಒಂದೊಂದು ಸರಿ ಹೇಳ್ತಾ ಹೋಗಿ. ಸರವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ. ರಾಗ ಬೇರೆ ಆಯ್ತು ಮುಂದರು ಸರಿ. ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ಸರಸ್ವತಿ. ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ. ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ. ಈಗ ಇದನ್ನು ಫಸ್ಟ್ ಇಂದ ಏಕತಾಳದಲ್ಲೇ ಹೇಳಿ ನೋಡುವ ನಿಧಾನ ಏಕದಲ್ಲಿ. ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ. ಚರಣಗಳಿಗೆ ಕ್ರಮದಿ ಕಾವ್ಯ ಉದಾಹರಣೆ ಸರಿ ಹೇಳಿ. ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ. ಅಮರ ನಿಖರ ವಂದ್ಯ ಸರಸ್ವತಿ ಡಬಲಲ್ಲಿ ಹೇಳುವುದಂತಾದ್ರೆ ಏಕದಲ್ಲಿ ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ ಅಮರ ನಿಖರ ವಂದ್ಯ ಸರಸ್ವತಿ. ಸರಿ ಇನ್ಯಾರು ಓದ್ತೀರಾ ಇದ್ರ ಅರ್ಥ ಯಾರಾದ್ರೂ ಹೇಳ್ತೀರಾ? ಅಮರ ನಿಖರ ದೇವತೆಗಳ ಸಮೂಹ ಹೇಳಿ ಯಾರಾದ್ರೂ. ಅನುಜಾತ ಅವರು ಓದಿ ಓದ್ತೀರಾ ಹೇಳ್ತೀರಾ? ಓದ್ತೀನಿ. ಅದಲ್ಲ ಅಮರ ಸರ್ ಅಮರ ನಿಖರ ವಂದ್ಯ ಸರಸ್ವತಿ. ಅಮರ ನಿಖರ ವಂದ್ಯ ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ. ಕ್ರಮದಿ ಕಾವ್ಯ ರಚಿಸುವಂತೆ ಮಮತೆಯಿಂದ ಹರಸು ಮಾತೆ. ಮಮತೆಯಿಂದ ಹರಸು ಮಾತೆ. ಅಮರ ನಿಖರ ಅಮರರಿಂದಲೇ ಸೇವಿಸಲ್ಪಡುವವಳು ಅವರಿಂದ ವಂದಿಸಲ್ಪಡುವವಳು ಸರಸ್ವತಿಯವಳು ಅಂದ್ರೆ ಸರಸ್ವತಿ. ಸರಸ್ವತಿ ಚರಣಗಳಿಗೆ ನಮಿಪೆ ಜಲಜ ಭವನ ವರಸತಿ. ಜಲಜ ಭವ ಅಂದ್ರೆ ಬ್ರಹ್ಮ ಅಂತೇಳಿ ಬ್ರಹ್ಮನ ಪತ್ನಿ. ಕ್ರಮದಿ ಕಾವ್ಯ ರಚಿಸುವಂತೆ ಒಂದು ಕಾವ್ಯವನ್ನು ರಚಿಸುವುದಕ್ಕೆ ಒಂದು ಛಂದಸ್ಸು ಅಂತ ಇದೆ. ಆ ಕ್ರಮದಂತೆ ನಮಗೆ ಕ್ರಮದಂತೆ ಕಾವ್ಯ ರಚಿಸ್ಲಿಕ್ಕೆ ನೀನು ಮಮತೆಯಿಂದ ಪ್ರೀತಿಯಿಂದ ಆಶೀರ್ವದಿಸಬೇಕು ಅಂತ ಕವಿ ಇಲ್ಲಿ ಮಾತೆಯನ್ನು ಅಂದ್ರೆ ಸರಸ್ವತಿಯನ್ನು ಆ ಶಾರದೆಯನ್ನು ಕೇಳಿಕೊಳ್ತಾ ಇದ್ದ. ಗುರುಗಳ ಇದನ್ನ ಅಷ್ಟದಿಂದ ತ್ವರಿತ ಏಕಕ್ಕೆ ಹಂಗ್ ಹೇಳೋದ ತ್ವರಿತ ಅಂದ್ರೆ ನಿಧಾನ ಅಷ್ಟದಿಂದ ತ್ವರಿತ ಏಕ ಕರೆಕ್ಟ್ ಹೌದು. ಗುರುವೆ ನಿಮ್ಮಡಿ ನಂಬಿ ಬರುವೆ ಎಂತ ಅದು ದಯವಿಡಿ ಅಂತ ದಯವಿಡಿ. ಓಕೆ
ಕರುಣೆ ತೋರಿರಿ, ಮಮತೆ ಇರಿಸಿ, ಪೊರೆಯಿರಿ. ಮೂರು ರೂಪಕವೇ ನೋಡಿ, ಒಂದೊಂದು ಒಂದೊಂದು ತರದ ಕ್ರಮ ರಚನೆ. ಶ್ರೀಶ ಸಖನ ಅಮರ ನಿಖರ ಗುರುವೆ ನಿಮ್ಮಡಿ. ಇದು ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಕೃತಿಯವರು ಪ್ರಯತ್ನ ಮಾಡ್ತೀರಾ ಗುರುವೆ ನಿಮ್ಮಡಿ ಹೇಳಲಿಕ್ಕೆ? ಅಲ್ಲ ಅವರು ಆಮೇಲೆ ನೀವು ಹಾಡಿ. ಸತೀಶ್ ಅವರು ಓದಿ. ಸತೀಶ್ ಅವರು ಓದಿ ಕಾರಂತ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡ್ಬೇಕಾಗ್ತದೆ ಕಾರಂತರು. ಈಗ ಗುರುವೇ ನಿಮ್ಮಡಿ ನಂಬಿ ಬರುವೆ ದಯವಿಡಿ, ಕರುಣೆ ತೋರಿರಿ ಮಮತೆ ಇರಿಸಿ ಪೊರೆಯಿರಿ. ಓಕೆ, ಶ್ರುತಿಯವರು ಹಾಡ್ತೀರಾ? ಶ್ರುತಿ ಅಂಜರು ಕೊಡಿ. ಗುರು ಗುರುವೇ ನಿಮ್ಮ, ಸುಮ್ನೆ ಹೇಳ್ತೀನಿ ಅಂದ್ರೆ ಶ್ರುತಿ ಕೇಳಿಸ್ತಿಲ್ಲ. ಗುರುವೇ ನಿಮ್ಮಡಿ ನಂಬಿ ಬರುವೆ ದಯವಿಡಿ, ಕರುಣೆ ದೋರಿರಿ ಮಮತೆ ಇರಿಸಿ ಅಂತ. ಕರುಣೆ ದೋರ್ ಕರುಣೆ ದೋರ್ ಇದ್ರೊಳಗೆ ಹೇಳ್ತಿದ್ದೀನಿ ಅಂತಂದ್ರೆ ತ್ರಿವಿಡಿ ತಾಳ ಗುರುವೆ ತ್ರಿವಿಡ ತ್ರಿವಿಡ ತಾಳದಲ್ಲಿ ನೀವು ಬೇರೆ ಬೇರೆ ತಾಳದಲ್ಲಿ ನೋಡ್ಬೋದು ಅಂದ್ರಲ್ಲ. ಇದು ಸಾವಿರಿ ರೂಪಕ ಅಂದ್ರೆ ಇದ್ರ ತರ ಅಲ್ವಾ ಗುರುವರಿಯ? ಅದೇ ತರನ ಅಲ್ಲ. ಸರಿ, ನಾನು ಇದನ್ನ ಇದ್ರೊಳಗೆ ಮಾಡ್ದೆ ಎಂತ ಅಂದ್ರೆ ತ್ರಿವಿಡ ತಾಳದಲ್ಲಿ ನೋಡ್ತಾ ಇದ್ದೀನಿ, ಅಡ್ಡಿಲ್ಲ. ಪ್ರಯತ್ನ ಮಾಡಿ. ಗುರುವೆ ನಿಮ್ಮಡಿ ನಂಬಿ ಬರುವೆ ತ್ರಿವಿಡದಲ್ಲಿ ಮಾಡುದಾದ್ರು ಅದು ಹಾಗಾಗುದಿಲ್ಲ. ನೀವು ಈಗ ಮಾಡ್ತಾ ಇರುವ ಕ್ರಮ ಸರಿ ಇಲ್ಲ. ರೂಪಕದಲ್ಲೇ ಹಾಡಿ, ರೂಪಕದಲ್ಲೇ ಹಾಡಿ. ಗುರುವೇ ನಿಮ್ಮಡಿ ನಂಬಿ ಬರುವೆ ದಯವಿಡಿ, ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ. ರೂಪಕಂದ್ರೆ ಅದ್ ಹೇಗಂದ್ರೆ ಸ್ವಲ್ಪ ತ್ರಿವಿಡೆ ಹಾಗೆ ಕಾಣ್ತಾ ಉಂಟಲ್ಲ ಪದ್ಯ. ಗುರುವೇ ನಿಮ್ಮಡಿ ನಂಬಿ ಬರುವೆ ದಯವಿಡಿ, ಇದು ಹಾಗೆ ಹೇಳಿದ್ರೆ ಮಾತ್ರ ಹಾಡ್ಲಿಕ್ಕೆ ಬರುದು. ಗುರುವೇ ನಿಮ್ಮಡಿ ನಂಬಿ ಬರುವೆ ದಯವಿಡಿ, ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ. ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ, ಹಾಗೆ ಬರ್ಬೇಕಾಗುತ್ತದೆ. ಯಾವ್ದು ಜನಪ್ರಿಯ ಪದ್ಯ ಯಾವ್ದಿದೆ ಇದ್ರಲ್ಲಿ? ಇದ್ರಲ್ಲಿ ಇದೆಯಲ್ಲ ವಾಲಿವಧೆಯಲ್ಲಿದೆ ಪದ್ಯ. ನಾನು ಹೇಳ್ತೇನೆ, ಇದು ದ್ರೌಪದಿ ಪ್ರತಾಪದಲ್ಲಿ ಒಂದಿದೆ ಸಾಹಿತ್ಯ ಪಾತ್ರ ಆಗ್ತಾ ಇಲ್ಲ. ಅಂದ್ರೆ ಅದೇ ನೀವ್ ಹೇಳ್ದಂಗೆ ದಾಟಿ ಗೊತ್ತಾದ್ರೆ ಸಾವಿರ ರೂಪಕ ಅಂದ್ರೆ ಹಾಗೆ ಇರ್ತದೆ. ಸಾವಿರ ರೂಪಕ ಅಂತ ಹೇಳಿ ಇರ್ತದೆ, ಬೇರೆ ರೂಪಕ ಅಂತ ಹೇಳಿ ಇರ್ತದೆ ಹೆಸರು. ಆದ್ರೆ ಅದನ್ನು ಹಾಡುದು ಹೀಗೆ. ಇನ್ನೊಬ್ರು ಯಾರು ಓದಿ? ಶ್ರೀಶ ಅವರು ಓದ್ತೀರ? ನಂಬಿ ಬರುವೆ ದಯವಿರಿ, ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ. ನೀವು ಯಾವ ಶ್ರುತಿಯಲ್ಲಿ ಹಾಡ್ತಾ ಇದ್ರಿ? ಕಪ್ಪೊಂದ್ರಲ್ಲಿ ಹಾಡ್ತಾ ಇದ್ರ? ಇ ಓಕೆ, ಸರಿ ಸರಿ ಆಯ್ತು, ಕರೆಕ್ಟ್ ಆಯ್ತು.
ಯಾವ್ದು ಜಾಂಬವತಿ ಕಲ್ಯಾಣದ ಯಾವ್ದು ಕೇಳಿದಾಗ ಉಂಟು ಇದರಾಗ ಇಲ್ಲ ಕಲ್ಯಾಣದಲ್ಲಿ ಇರ್ಬೋದು ನಂಗಾಯ್ತು ಸಾಹಿತ್ಯ ನೆನಪಾಗುದಿಲ್ಲ ಇದೇನಂದ್ರೆ ಇವಾಗ ಸಾರಿ ಮೇಬಿ ಏನ ಕೇಳ್ತಾ ಇದ್ರು ಅನ್ಸುತ್ತೆ ಅದೇ ನಾನು ಏನ್ ಹೇಳ್ಬೇಕಂತಿದ್ದೆ ಅಂದ್ರೆ ಇವಾಗ ಜಗಳ ಏಕೆ ಪಿಡಿ ಪಿಡಿ ದ್ರೌಪದಿ ಪ್ರತಾಪದಲ್ಲಿ ಇದೆ ಅಲ್ಲ ಏನಂದ್ರೆ ಇದನ್ನ ಅಷ್ಟ ತಾಳ ಅಥವಾ ಬೇರೆ ತಾಳ ಮಾಡದಿದ್ರೆ ಡಿ ಹೊರಗ್ ಬರಂಗೆ ಮಾಡ್ಬೇಕಲ್ವಾ ಅಲ್ಲಲ್ಲ ಅಂದ್ರೆ ಡಿ ಹೊರಗ್ ಬಂದಿರೋದ್ರಿಂದ ರೂಪಕದಲ್ಲಿ ತ್ರಿವಿಡ ತಾಳಕ್ ಮಾಡೋದ್ ಹೆಂಗೆ ಅದು ಹಾಗೆ ಮಾಡುದಾದ್ರೆ ಡಬ್ಬಲೇ ಇರ್ಬೇಕು ಒಬ್ಬೊಬ್ರು ಒಂದೊಂದು ಶ್ರುತಿ ಆದ ಕೂಡ ಗುರುವೇ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಆ ನಂಬಿ ಮಮತೆ ಅದನ್ನೆಲ್ಲ ಹಾಗೆ ಹಾಕ್ಬೇಕಾಗ್ತದೆ ಎರಡು ಅಕ್ಷರಕ್ಕೆ ಹಾಕ್ಬೇಕಾಗ್ತದೆ ಅಥವಾ ಮೂರು ಅಕ್ಷರಕ್ಕೆ ನಂಬಿ ತದ್ದಿಕುತಕ ದಿಕ್ಕುತಕ ನಂಬಿ ತದ್ದಿಕುತಕ ದಿಕ್ಕು ನಂಬಿ ಹೀಗೆ ಹಾಕ್ಬೇಕಾಗ್ತದೆ ಇಲ್ಲದಿದ್ರೆ ಹಾಗೆ ಹಂಚಿ ಹಾಕದಿದ್ರೆ ಅದು ಮುಂದೆಗೆ ತೊಂದರೆ ಆಗ್ತದೆ ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ ರೀ ಹೊರಗ್ ಬಂತ ರೀ ಹೊರಗ್ ಬಂತಲ್ಲ ಪರೆ ರೀ ಹೊರಗ್ ನಂಬಿ ನಿಮ್ಮಡಿ ಎರಡು ಆವರ್ತಕ್ಕೆ ಬರ್ಬೇಕದು ಅದೇ ಸರಿ ಇದು ಹಾಗೆ ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಇದು ಹಾಗೆ ಅಲ್ಲ ಹಾಗೆ ಛಂದಸ್ಸುಗಳನ್ನು ನಾವು ಮಾಡ್ಕೋಬೇಕು ಬೇರೆ ಬೇರೆ ಹೇಳೋದು ಈಗ ಏಕಕ್ಕೆ ಹೇಳುವಾಗ್ಲೂ ಅಕ್ಕೆ ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ ಹಾಗೆ ಏಕಕ್ಕೆ ಹೇಳುವಾಗ ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ ಅಷ್ಟಾಕಂತಾರೆ ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಕರುಣೆ ದೋರಿರಿ ಮಮತೆ ಇರಿಸಿ ಪೊರೆಯಿರಿ ಯಾವುದಕ್ಕೂ ಹೇಳಲಿಕ್ಕೆ ಬರ್ತದೆ ಆದ್ರೆ ಅದು ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಹಾಗೆ ಛಂದಸ್ಸು ಆಯಾಯ ಛಂದಸ್ಸಿನಲ್ಲಿ ಹೇಳಿದಾಗ ಅದರದ್ದೊಂದು ಸೌಂದರ್ಯ ಅದನ್ನು ಬೇರೆ ಮಾಡಿ ಹೇಳಿದಾಗ ಒಂದು ಸೌಂದರ್ಯ ಆದ್ರೆ ಅದು ಕರೆಕ್ಟ್ ಇರ್ಬೇಕು ಮೇಣಸೂಜರಿಗೆ ಆಗ್ಬಾರ್ದು ಅದೇ ಅಲ್ಲಿರುವ ಕೌಶಲ ಅದು ಒಂದಿಷ್ಟು ಛಂದಸ್ಸುಗಳನ್ನು ಒಂದು ನೂರು ನೂರು ಛಂದಸ್ಸುಗಳನ್ನು ಬೇರೆ 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 ರೀತಿ ನೋಡ್ಕೊಂಡಾಗ ಅದ್ ನೋಡಿದ ಕೂಡಲೇ ಗೊತ್ತಾಗತ್ತೆ ಸಾಮಾನ್ಯ ಇದು ಹೀಗೆ ಬರುತ್ತೆ ಅಂತ ನೀವು ಜಾಸ್ತಿ ತಲೆಬಿಸಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇರುವುದಿಲ್ಲ ಅದು ಅದೇ ಬೈ ಪ್ರಾಕ್ಟೀಸೇ ಅದು ಈಗ ಭಾಗವತರು ಹೇಗೆ ಹಾಡ್ತಾರಪ್ಪ ಅಂದ್ರೆ ಅವ್ರಿಗೆ ತುಂಬಾ ಪ್ರಸಂಗಗಳು 40-50 ಪ್ರಸಂಗಗಳನ್ನು ನೋಡಿರ್ತಾರೆ ತಪ್ಪು ತಪ್ಪು ಬರೆದಿರುವಂತಹ ಕವಿಗಳ ಪ್ರಸಂಗಗಳನ್ನು ಹಾಡಿರ್ತಾರೆ ಅದು ಛಂದಸ್ಸಿಗೆ ಇರುವುದಿಲ್ಲ ಆದ್ರೂ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಹಾಡ್ಬೇಕಾಗತ್ತೆ ರಂಗಸ್ಥಳದಲ್ಲಿ ಇದನ್ನು ಛಂದಸ್ಸಿಗೆ ಸರಿ ಇಲ್ಲ ಎನ್ನುವ ಕಾರಣದಿಂದಾಗಿ ನಾನು ಈ ಪದ್ಯವನ್ನು ಹಾಡುವುದಿಲ್ಲ ಅಂತ ಏನು ಹೇಳಲಿಕ್ಕಾಗುದಿಲ್ಲ ಆಮೇಲೆ ಏನೋ ಒಂದು ನಾವೇ ಒಂದು ಕಿಸೆಯಿಂದ ಶಬ್ದವನ್ನು ಹಾಕಿಯೋ ಅಕ್ಷರವನ್ನು ಸೇರಿಸಿಯೋ ಸವರಣೆ ಮಾಡ್ಬೇಕಾಗ್ತದೆ ಸೇರಿಸ್ಬೇಕಾಗ್ತದೆ ಸವರಣೆ ಮಾಡ್ಬೇಕಾಗ್ತದೆ ಅದು ಇರ್ತದೆ ಅದೆಲ್ಲ ರಂಗಸ್ಥಳದ ನಾಯಕಗಳು ಅಷ್ಟೇ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಯಕ್ಷಗಾನದಂತ ಕಲೆಗಳಲ್ಲಿ ಅದು ಅದು ಭಾರಿ ಒಂದು ದೋಷ ಅಂತ ಹೇಳುವಾಗ ಸರಿ ಇರ್ಬೇಕು ಅಂತ ಹೇಳುವಂಥದ್ದು ಸರಿಯೇ ಆದ್ರೆ ಅದೇ ಒಂದು ದೊಡ್ಡ ಭಾರಿ ಅಪರಾಧ ಅಂತ ಆಗುದಿಲ್ಲ ಓಕೆ ಆದಿಕವಿ ವಾಲ್ಮೀಕಿಗಾದಿಯಲ್ಲಿ ನಮಿಸಿ ವೇದವನ್ನು ವಿಭಜಿಸಿದ ವ್ಯಾಸರನ್ನು ಸ್ಮರಿಸಿ ಓದಿ ಜಯಶ್ರೀ ಜಯಶ್ರೀ ಶರ್ಮಾವರ್ವದಿ ಆದಿಕವಿ ವಾಲ್ಮೀಕಿ ಗಾದಿಯಲ್ಲಿ ನಮಿಸಿ
ವೇದ ಬಲಿ ಭಜಿಸಿ ಬಿಳಿ ಎರಡು ಸುತ್ತಿ ಇಟ್ಟಿದಲ್ಲ ಅದಷ್ಟು ಅದರಲ್ಲೇ ಹೇಳಿಕ್ ಪ್ರಯತ್ನ ಆದಿ ಕವಿ ಅದ್ರ ಸುತ್ತಿಯಲ್ಲೇ ಹೇಳಿಕ್ ಪ್ರಯತ್ನ ಮಾಡಿ ಆದಿ ಕವಿ ವಾಲ್ಮೀಕಿ ಗಾದಿಯಲ್ಲಿ ವಾಲ್ಮೀಕಿ ಅಲ್ವಾ ವಾಲ್ಮೀಕಿ ಆದಿ ಕವಿ ವಾಲ್ಮೀಕಿ ಆದಿ ಕವಿ ವಾಲ್ಮೀಕಿ ಗಾದಿಯಲ್ಲಿ ವೇದವನ್ನು ವಿಭಜಿಸಿದ ವ್ಯಾಸನು ಸ್ಮರಿಸಿ ವ್ಯಾಸರನು ಸ್ಮರಿಸಿ ವ್ಯಾಸರನು ವ್ಯಾಸರನು ಸ್ಮರಿಸಿ ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ ಸಂದ ಕವಿಗಳ ನೆನೆವೆ ಶಿರವ ಬಾಗಿಸುತ್ತ ಮಟ್ಟುಗಳ ಸೊಬಗ ತೋರಿ ಭಾಗವತರ ಪೆಟ್ಟು ನೋಡಿಯಲಿ ಮಾಂತ್ರಿಕರ ಮಟ್ಟುಗಳ ಸೊಬಗ ಕೆಳಗೆ ಮೇಲ್ಗಡೆ ಭಾಗವತ ಮೇಲ್ಗಡೆ ಭಾಗವತಾರೇ ಅಂದ್ರೆ ಬಂದ್ರೆ ಕೆಳಗಡೆ ಮಾಂತ್ರಿಕರೇ ಅಂತ ಭಾಗವತಾರ ಅಂತ ಕೆಳಗೆ ಮಾಂತ್ರಿಕ ಅಂತ ಬರ್ತದೆ ಮಟ್ಟುಗಳ ಸೊಬಗ ತೋರಿದ ಭಾಗವತರ ಭಾಗವತರೇ ಪೆಟ್ಟುಗ ಎರಡು ಕಡೆ ರೇ ಆಗ್ತದೆ ಮಟ್ಟುಗಳ ಸೊಬಗ ತೋರಿದ ಭಾಗವತರೇ ಪೆಟ್ಟುಗಳ ಮೋಡಿಯಲ್ಲಿ ಸೆಳೆದ ಮಂತ್ರಿಕರೇ ಯಕ್ಷಲುಕ್ಷರ ಯಾಕೆ ಕಡಿಮೆ ಮಾಡ್ತೀರಿ ಆದಿತ್ಯ ಎಲ್ಲ ದೀರ್ಘದಲ್ಲಿ ರಿಸರ್ವ್ ಮಾಡ್ತಾರೆ ಮೋಡಿಯಲ್ಲಿ ಸೆಳೆದ ಮಾಂತ್ರಿಕರೇ ಯಕ್ಷಲೋಕವ ತೋರ್ದ ನಿಮಗೆ ಅಮಿಸುವೆನು ಅಥವಾ ನಿಮ್ಗೆ ಒಂದೊಂದು ಅಕ್ಷರ ತಿಂದ ಹಾಕಿ ಕಾಣುತ್ತೆ ಕೇಳುತ್ತೆ ನಮ್ಗೆ ನಿಮ್ಮ ಇಂಟರ್ನೆಟ್ ಯಕ್ಷಲೋಕವ ತೋರ್ದ ನಿಮಗೆ ನಮಿಸುವೆನು ಯಕ್ಷಗಾನ ಪ್ರಸಂಗ ವಿಧನು ರಚಿಸುವೆನು ಅದು ನಿಮ್ಮ ಇಂಟರ್ನೆಟ್ ಅಲ್ಲಿ ಹಾಗಾಗ್ತಾ ಇದೆ ಒಂದೊಂದು ಕಡಿಮೆ ಆದ ಕೇಳ್ತಾರೆ ಒಂದೊಂದು ಅಕ್ಷರ ಮಧ್ಯ ತಿಂದ ಹಾಗೆ ಕೇಳ್ತೇವೆ ಓಕೆ ಜಯ ಶ್ರೀ ಶರ್ಮ ಬಹುಶಃ ಇದು ಇಲ್ಲಿ ಪರವಾಗಿಲ್ಲ ಜಯ ಶ್ರೀ ಅಕ್ಕಬೋದಿ ಜಯಶಕ್ಕ ಕೇಳ್ತಾ ಉಂಟಾ ಓದಿ ನಾಗಮಣಿ ಅವರು ಓದಿ ಆದಿ ಕವಿ ವಾಲ್ಮೀಕಿ ಗಾದಿಯಲ್ಲಿ ನಮಿಸಿ ವೇದವನ್ನು ವಿಭಜಿಸಿದ ವ್ಯಾಸರನ್ನು ಸ್ಮರಿಸಿ ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ ಸಂದ ಕವಿಗಳ ನೆನೆವೆ ಶಿರವ ಭಾಗಿಸುತ್ತ ಮಟ್ಟುಗಳ ಸೊಬಗ ತೋರಿದ ಭಾಗವತರೇ ಪೆಟ್ಟುಗಳ ಮೋಡಿಯಲ್ಲಿ ಸೆಳೆದ ಮಾಂತ್ರಿಕರೇ ಯಕ್ಷಲೋಕವ ತೋರ್ದ ನಿಮಗೆ ನಮಿಸುವೆನು ಯಕ್ಷಗಾನ ಪ್ರಸಂಗ ವಿಧನು ರಚಿಸುವೆನು ಗುರುಗಳೇ ದ್ವಿಪದಿ ಶೈಲಿಲಿ ಒಂದು ಪ್ರಯತ್ನ ಮಾಡಿ ಓದಿ 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 ಖಂಡಿತ ಆದಿ ಕವಿ ವಾಲ್ಮೀಕಿ ಗಾದಿಯಲ್ಲಿ ನಮಿಸಿ ವೇದವನ್ನು ವಿಭಜಿಸಿದ ವ್ಯಾಸರನ್ನು ನಮಿಸಿ ಸ್ಮರಿಸಿ ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ ರಚಿಸಿ ನಮಗಿತ್ತ
ರಚಿಸಿ ನಮಗಿತ್ತ ನಮಗಿತ್ತ ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ ಸಂದ ಕವಿಗಳ ನೆನೆವೆ ಶಿರವ ಬಾಗಿಸುತ್ತ ಶಿರ ಶಿರವ ಸಂದ ಕವಿಗಳ ನೆನೆವೆ ಶಿರವ ಬಾಗಿಸುತ್ತ ಸಂದ ಕವಿಗಳ ನೆನೆವೆ ಶಿರವ ಬಾಗಿಸುತ್ತ ಸರಿ ಅರ್ಥ ಹೇಳಿ ಆದಿಕವಿ ವಾಲ್ಮೀಕಿಗಾದಿಯಲ್ಲಿ ವೇದವನ್ನು ವಿಭಜಿಸಿದ ವ್ಯಾಸರನ್ನ ಇದರಲ್ಲಿ ವ್ಯಾಸರಿಗೆ ಮತ್ತೆ ವಾಲ್ಮೀಕಿ ಆದಿಕವಿ ವಾಲ್ಮೀಕಿ ಕವಿಗಳಿಗೆಲ್ಲ ಆದಿಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾನೆ ಹೌದು ಏನಂತೆ ವ್ಯಾಸರು ಏನ್ ಮಾಡಿದ್ರಂತೆ ಆದಿಕವಿ ವಾಲ್ಮೀಕಿ ವೇದವನ್ನು ವಿಭಜಿಸಿದ ವೇದವನ್ನು ವಿಭಜಿಸಿದ ಚತುರ್ವೇದ ಆಗಿ ವಿಭಜಿಸಿದ ವ್ಯಾಸರನ್ನು ಸ್ಮರಿಸ್ತಾ ಇದ್ದಾರೆ ನಮಗೆ ಸುಲಭ ಮಾಡಿಕೊಟ್ಟವರು ಯಾರು ವ್ಯಾಸರಂತೆ ಋಗ್ವೇದ ಯಜುರ್ವೇದ ಸಾಮವೇ ಮುಂತಾದ ವೇದಗಳನ್ನು ಆ ಶ್ರುತಿಯನ್ನು ನಮ್ಮಂಥವರಿಗೂ ಅರ್ಥ ಆಗುವ ಹಾಗೆ ಅದನ್ನು ವಿಭಜಿಸಿ ಕೊಟ್ಟವರು ಯಾರು ಅಂದ್ರೆ ಅವರು ವ್ಯಾಸರು ವ್ಯಾಸರ ಭಾರತ ಭಾಗವತ ಕೊನೆಗೆ ಈ ವೇದಗಳನ್ನು ವಿಭಜಿಸಿದ ಕೆಲಸಗಳನ್ನು ಸ್ಮರಿಸಿದ ಹೌದು ಹಾಗೆ ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ ಸಂದ ಕವಿಗಳು ಅಂದ್ರೆ ಪೂರ್ವ ಸೂರಿಗಳು ಅಂತ ಪೂರ್ವ ಕವಿಗಳು ಅಂತ ಆಗಿ ಹೋದ ಕವಿಗಳನ್ನು ನೆನವೇ ಶಿರವ ಬಾಗಿಸುತ್ತ ಮುಂದೆ ಮಟ್ಟುಗಳ ಮೊದಲು ರಾಗ ಅಂತ ಹೇಳ್ತಿರ್ಲಿಲ್ಲ ಛಂದಸ್ಸು ಅಂತ ಹೇಳ್ತಿರ್ಲಿಲ್ಲ ಒಂದು ದೇಶೀಯ ಒಂದು ಭಾಷೆಯಲ್ಲಿ ಅದು ಯಾವ ಮಟ್ಟು ಅಂತ ಯಾವ ಧಾಟಿ ಅಂತ ಹೇಳಿದಾಗೆ ಮಟ್ಟು ಅಂತ ಇಂಥ ಮಟ್ಟು ಈಗ ನಾವು ಗುರುವೆ ನಿಮ್ಮಡಿ ನಂಬಿ ಬರುವೆ ದಯವಿಡಿ ಈ ಮಟ್ಟಿನ ಪದ್ಯ ಅದು ಅಂತ ಅಂದ್ರೆ ಅದಕ್ಕೆ ಸಾವೇರಿ ರೂಪಕ ಅಂತ ಯಾರೋ ಮೊದಲು ಹೆಸರಿಟ್ಟು ಹಾಗೆ ಎಂಬಂತೆ ಅಂತ ಬರೀತಾ ಹೋದ್ರು ಅವರು ಉಳಿದ ಕವಿಗಳು ಅಂತಹ ಸಂದ ಕವಿಗಳು ಒಂದು ರೆಫರೆನ್ಸಿಗೆ ಯಾರೋ ಒಂದು ಕವಿ ಬರೆದದ್ದನ್ನು ಇಟ್ಟುಕೊಂಡೆ ಅಥವಾ ದಾಸರ ಪದ್ಯಗಳನ್ನೇ ರೆಫರೆನ್ಸಿಗೆ ಇಟ್ಟುಕೊಂಡು ಅದರಂತೆ ಮುಂದಿನ ಕವಿಗಳೆಲ್ಲ ಆ ರಚನೆಯನ್ನು ಮಾಡ್ತಾ 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 ಬಂದು ಇವತ್ತಿಗೂ ನಮ್ಮ ಕವಿಗಳು ಮಾಡ್ತಾ ಇರೋದು ಅದನ್ನೇ ಪಾರ್ಥಿಸುಬ್ಬ ಹೇಗೆ ಬರೆದಿದ್ದಾನೆ ದೇವಿದಾಸ ಹೇಗೆ ಬರ್ತಿದ್ದಾನೆ ಹಲಸಿನಹಳ್ಳಿಯವರು ಹೇಗೆ ಬರೆದಿದ್ದಾರೆ ಅದೇ ಮಾದರಿಯಲ್ಲೇ ಇವತ್ತು ಕೂಡ ಪದ್ಯಗಳ ರಚನೆ ಆಗ್ತಾ ಉಂಟು ಹೊಸ್ತೋಟದವರ ರಚನೆ ಹೇಗೆ ಎಮ್ ಎ ಹೇಳರು ಹೇಗೆ ಬರೆದಿದ್ದಾರೆ ಇತ್ತೀಚೆಗಿನ ಕವಿಗಳು ಅದನ್ನು ನೋಡುವಂಥದ್ದು ಅದೇ ಮಾದರಿಯಲ್ಲಿ ಪ್ರಸಂಗಗಳ ರಚನೆ ಆಗ್ತಾ ಬಂದವು ಓಕೆ ಮಟ್ಟುಗಳ ಸೊಬಗ ತೋರಿದ ಭಾಗವತರು ಈಗ ಒಂದು ಹಾಡಿನ ಸೊಬಗು ತೋರ್ಬೇಕಿದ್ರೆ ಅದು ಯಾರಿಂದ ಸಾಧ್ಯ ಆಗೋದು ಹೀಗೆ ಆ ಪದ್ಯವನ್ನು ಓದಿದ್ರೆ ಸಾಧ್ಯ ಆದಿತ್ತ ಅರ್ಥ ಮಾಡ್ಕೊಳ್ಲಿಕ್ಕಾದೀತು ಆದ್ರೆ ಆ ಪದ್ಯದ ಒಂದು ಸೌಂದರ್ಯ ಬರಬೇಕಿದ್ರೆ ಅದು ರಾಗ ತಾಳದಿಂದ ರಸಭರಿತವಾಗಿ ಹಾಡಿದಾಗ ಅದು ಅತ್ಯಂತ ಸುಂದರವಾಗಿ ಕೇಳ್ತದೆ ಈಗ ಒಂದು ರಾಗ ಕಲ್ಯಾಣಿ ಅಂತ ಇದ್ರೆ ಆ ಕಲ್ಯಾಣಿ ರಾಗದ ಸೊಬಗನ್ನು ಶುದ್ಧವಾಗಿ ಅಂತ ಶುದ್ಧ ಅಂತ ಹೇಳುವುದಕ್ಕೆ ಕರ್ನಾಟಕಿಯವ್ರದ್ದು ಒಂದು ಶುದ್ಧ ಅಂತ ಇದೆ ಹಿಂದೂಸ್ತಾನಿಯವ್ರದ್ದು ಅಂತ ಒಂದು ಶುದ್ಧ ಇದೆ ನಮ್ಮಂಥವರಿಗೆ ಅದು ಆ ಶುದ್ಧ ಅಲ್ಲ ನಮಗೆ ರಾಗ ಭಾವ ರಸಯುಕ್ತವಾಗಿದ್ರೆ ಎಲ್ಲವೂ ಶುದ್ಧವೇ ಅಂತ ಹೇಳುವವರು ಅದು ಜಾಜ್ ಆಗಿರಲಿ ಆ ವೆಸ್ಟರ್ನ್ ಆಗಿರಲಿ ಆ ಹಿಂದೂಸ್ತಾನಿ ಆಗಿರಲಿ ಅಫ್ಘಾನಿಸ್ತಾನಿ ಆಗಿರಲಿ ಪಾಕಿಸ್ತಾನಿ ಆಗಿರಲಿ ಕರ್ನಾಟಕಿ ಆಗಿರಲಿ ಯಕ್ಷಗಾನ ಆಗಿರಲಿ ಜಾನಪದ ಆಗಿರಲಿ ನಮಗೆ ಕಲ್ಯಾಣಿ ರಾಗ ಚಂದ ಅದನ್ನು ದುಃಖಕ್ಕೆ ಬಳಸಿದಾರೋ ಸಂತೋಷಕ್ಕೆ ಬಳಸಿದ್ದಾರೋ ಅದು ಕೂಡ ಮುಖ್ಯ ಅಲ್ಲ ನಮ್ಗೆ ಕಲ್ಯಾಣಿ ರಾಗ ಚಂದ ಕೇಳಿದೆ ಮತ್ತೆ ಅದು ಆ ಸಂದರ್ಭಕ್ಕೆ ಯುಕ್ತವಾಗಿದೆ ಸರಿಯಾಗಿದೆ
ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಹಾಗೆ ಆ ಮಟ್ಟುಗಳನ್ನು ಸೊಬಗು ತೋರ್ಬೇಕಿದ್ರೆ ಯಾರು? ಹಾಡುವವರು. ಅದನ್ನು ಹಾಡುವವರಿಗೆ ಭಾಗವತರು ಅಂತ ಹೆಸರು. ಪೆಟ್ಟುಗಳ ಮೋಡಿಯಲ್ಲಿ ಸೆಳೆದ ಮಾಂತ್ರಿಕರ, ಇದು ಮಾಂತ್ರಿಕ ಶಬ್ದ ಆವಾಗಲೇ ಬಳಸಿದ್ದಾರೆ ನೋಡಿ, ಮದ್ದಳೆ ಮಾಂತ್ರಿಕ ಅಂತೆಲ್ಲ ಉಂಟಲ್ಲ ಹಾಗೆ. ಆ ಪೆಟ್ಟುಗಳ ಮೋಡಿಯಲ್ಲಿ ಅಂತ ಹೇಳುವಾಗ ನಾವು ಇಲ್ಲಿ ಗಮನಿಸಬೇಕು, ಪದ್ಯ ಬೇರೆ ಅಲ್ಲ, ಮದ್ದಳೆ ಬೇರೆ ಅಲ್ಲ. ಮೊನ್ನೆ ನಮ್ಮ ಛಂದಸ್ಸಿನ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಯನ್ನು ಯಾರೋ ಕೇಳಿದ್ರು, ಮದ್ದಳೆ ಹೇಗೆ ಛಂದಸ್ಸಿಗೆ, ಛಂದಸ್ಸನ್ನು ಕಲ್ತ್ರೆ ಮದ್ದಳೆಗೆ ಹೇಗೆ ಅನುಕೂಲ ಆಗ್ತದೆ ಅಂತ. ಆ ಛಂದಸ್ಸನ್ನು ಬಿಟ್ಟು ಪೆಟ್ಟಿಲ್ಲ, ಪೆಟ್ಟನ್ನು ಬಿಟ್ಟು ಅಂದ್ರೆ ನುಡಿತವನ್ನು ಬಿಟ್ಟು ಆ ಭಾಗವತರ ಪದ್ಯಗಳಿಲ್ಲ, ಮಟ್ಟುಗಳಿಲ್ಲ, ಛಂದಸ್ಸುಗಳಿಲ್ಲ. ಅದು ಒಂದಕ್ಕೊಂದು ಬೆಸೆದುಕೊಂಡೇ ಇರುವಂತದ್ದು. ಅದಕ್ಕೆ ಹೊಂದಿಕೊಂಡು ನೃತ್ಯ ಇದೆ, ನೃತ್ಯದ ಭಾಷೆ ಇದೆ, ನೃತ್ಯ ಭಾಷೆ ಅಂತ ಹೇಳ್ತಾರೆ. ಒಟ್ಟು ಸೇರಿ ಅದೊಂದು ರೇಖೆಯಾಗಿ ಬರ್ಬೇಕಂತಾದ್ರೆ, ಶಿಲ್ಪವಾಗಿ ಬರ್ಬೇಕಂತಾದ್ರೆ ಈ ಮಟ್ಟುಗಳಿರ್ಬೇಕು, ಪೆಟ್ಟುಗಳು ಇರ್ಬೇಕು. ಅದು ಸೇರಿದಾಗ್ಲೆ ಒಂದು ನೃತ್ಯಕ್ಕೆ ಒಂದು ಶಿಲ್ಪ ಅಂತ ಬರುವುದಕ್ಕೆ ಸಾಧ್ಯ. ಪೆಟ್ಟುಗಳ ಮೋಡಿಯಲ್ಲಿ ಸೆಳೆದ ಮಾಂತ್ರಿಕರ, ಮಾಂತ್ರಿಕರು ಅಂದ್ರೆ ಅಂತ ಗೊತ್ತುಂಟಲ್ಲ ನಿಮ್ಗೆ, ಇದ್ದದ್ದನ್ನು ಮ್ಯಾಜಿಷಿಯನ್. ಹೌದು ಹೌದು, ಮ್ಯಾಜಿಷಿಯನ್ಸ್ ಅಂತ. ಇಲ್ಲದಿದ್ದದ್ದನ್ನು ಇರುವ ಹಾಗೆ ಮಾಡುವವರು, ಇರುವುದನ್ನು ಇಲ್ದಿದ್ದ ಹಾಗೆ ಮಾಡುವವರು. ಮದ್ದಳೆಯ ಮಾಂತ್ರಿಕ ಅಂದ್ರೆ ಅಂತ ಗೊತ್ತುಂಟ, ಮದ್ದಳೆಗಾರರು ಕಾಣ್ತಾರೆ, ಮದ್ದಲೆಯೂ ಕಾಣ್ತದೆ, ಶಬ್ದ ಮಾತ್ರ ಕೇಳುವುದೇ ಇಲ್ಲ ಅಂತವರು ಮದ್ದಳೆಯ ಮಾಂತ್ರಿಕ. ಆಕ್ಚುಲಿ ಹಿರಿಯಡ್ಕ ಗೋಪಾಲರಾಯರ ಆತ್ಮಚರಿತ್ರೆ ಹೆಸರು ಮದ್ದಳೆಯ ಮಾಂತ್ರಿಕ ಅಂತ. ಹೌದು ಹೌದು ಹೌದು, ಹಾಗೆ ಮದ್ದಳೆಯ ಮಾಂತ್ರಿಕ ಅಂದ್ರೆ ಹಾಗೆ. ಮದ್ದಳೆಗಾರರು ಕಾಣ್ತಾರೆ, ಮದ್ದಳೆಯು ಕಾಣ್ತದೆ, ಶಬ್ದ ಮಾತ್ರ ಹೊರಗಡೆ ಕೇಳುವುದಿಲ್ಲ. ಇದ್ದಾರೆ ಕೆಲವರು, ಅವರು ಮದ್ದಳೆಯ ಮಾಂತ್ರಿಕರು. ಯಕ್ಷ ಲೋಕವ ತೋರ್ದ, ಯಕ್ಷ ಲೋಕವನ್ನೇ ನಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ ಇವರೆಲ್ಲ ಸೇರಿ, ಭಾಗವತರು, ಕವಿಗಳು, ನುಡಿಸುವವರು ಅಂತ. ನಿಮಗೆ ನಮಿಸ್ತೇನೆ, ಯಕ್ಷಗಾನ ಪ್ರಸಂಗವಿದನ್ನು ರಚಿಸ್ತೇನೆ ಅಂತ ಕವಿ ಇಲ್ಲಿ ನಮ್ರನಾಗಿ ಹೇಳಿಕೊಳ್ತಾ ಇದ್ದಾನೆ. ಎಲ್ಲಾ ಕವಿಗಳಲ್ಲಿ ಇರುವಂತಹ ಒಂದು ವಿಶೇಷವಾದ ಒಂದು ನಮ್ರತೆಯ ಗುಣ ಇದು. ನಾನ್ ತಪ್ಪು ಮಾಡ್ತಾ ಇದ್ದೇನೋ ಏನೋ, ನಾನು ಸರಿ ಬರೀತಾ ಇಲ್ವೋ ಏನೋ, ನಿಮ್ಮಂಥವ್ರು ಇದು ತಿದ್ದಿ ನನ್ನನ್ನು ತೀಡಬೇಕು, ನನ್ನನ್ನು ಬೆಳೆಸಬೇಕು ಅಂತ ಹೇಳುವಂಥದ್ದು ಹಿಂದಿನ ಕವಿಗಳು. ಅದನ್ನು ಪದ್ಯ ರೂಪದಲ್ಲಿಯೇ ಹೇಳುವಂಥದ್ದು. ಕವಿಗೆ ಭಾಷೆ ತನ್ನ ಕಾವ್ಯವೇ. ತನ್ನ ಭಾಷೆ ಯಾವುದು? ತಾನು ಏನನ್ನಾದ್ರೂ ಹೇಳಬೇಕಾದ್ರೆ ಆತ ಅದನ್ನು ಪದ್ಯದ ಮೂಲಕವೇ ಹೇಳುವಂಥದ್ದು. ಗದ್ಯದಲ್ಲಿ ಮುನ್ನುಡಿಯಲ್ಲಿ ಬರಿಬಹುದು ಮೊದಲು. ನಾನು ಅನೇಕ ಪ್ರಸಂಗಗಳನ್ನು ನೋಡಿಕೊಂಡು, ಹಿಂದಿನ ಅನೇಕ ಕವಿಗಳನ್ನು ಓದಿಕೊಂಡು ಈ ಕಾವ್ಯವನ್ನು ಬರೆಯುತ್ತಿದ್ದೇನೆ ಅಂತ ಅದಲ್ಲ. ಕವಿಯಾದವನು ಮನೆಗೆ 12 ಗಂಟೆ ರಾತ್ರಿಗೆ ಹೋದ್ರು ಕಾವ್ಯದಲ್ಲೇ ಮಾತಾಡಿಸ್ಬೇಕು ಅಂತ ಒಂದು ತಮಾಷೆ ಇದೆ. ಅವರು ಬೇರೆ ಭಾಷೆಯಲ್ಲಿ ಮಾತಾಡ್ಲಿಕ್ಕಿಲ್ಲ, ಊಟ ಆಯ್ತಾ, ಎಲ್ಲಿಂದ ಬಂದ್ರಿ, ಅದೆಲ್ಲ ಕೇಳಲಿಕ್ಕಿಲ್ಲ ಅಂತ. ಅದನ್ನು ಕಾವ್ಯದಲ್ಲೇ ಕೇಳಬೇಕು ಅಂತ ಒಂದು ಇದನ್ನ ಅವರ ಪ್ರೌಢಿಮೆ, ಅದು ಅವರ ಭಾಷೆ. ಅದು ದುಃಖ ಆದ್ರೂ, ಸಂತೋಷ ಆದ್ರೂ, ಸಿಟ್ಟು ಬಂದ್ರು, ಏನಿದ್ರು ಅವರ ಮಾರ್ಗ ಕಾವ್ಯ. ಆ ವಿಧಾನದಲ್ಲಿ ನಾನು ಯಕ್ಷಗಾನ ಪ್ರಸಂಗವನ್ನು ರಚಿಸ್ತೇನೆ ಅಂತ ಹೇಳ್ತಾರೆ. ದ್ವಿಪದಿ ಅಂದ್ರೆ ಇದು ಭೈರವಿ ಜಂಪೆತಾಳದ ಮಟ್ಟ ಹೇಗಿರ್ತದೆ? ಜಂಪೆತಾಳದ ಅಲ್ಲಿ ಸಿಗತ್ತೆ. ಯಾರು ಕೇಳಿದ್ದು? ರಾಘು. ರಾಘು. ಹಾ ಹೌದು. ಆದಿ ಕವಿ ವಾಲ್ಮೀಕಿ ಗಾದಿಯಲ್ಲಿ ನಮಿಸಿ, ವೇದವನ್ನು ವಿಭಜಿಸಿದ ವ್ಯಾಸರನ್ನು ಸ್ಮರಿಸಿ, ಸುಂದರ ಪ್ರಸಂಗಗಳ ರಚಿಸಿ ನಮಗಿತ್ತ, ಸಂದ ಕವಿಗಳ ನೆನವೆ ಶಿರವ ಬಾಗಿಸುತ್ತ, 16 ವತ್ಸರದ ಹೆಣ್ಣಾದಳವಳು, ಸುಧದಿಂದ ಶೃಂಗಾರ ಆಗಿ ಮತ್ತವಳು. ಉಂಟಲ್ಲ ಜಂಪೆತಾಳದ, ಈ ಜಂಪೆತಾಳ ಅನ್ನೋದು ಬೇರೆ ತಾಳಕ್ಕಷ್ಟು ಬೇಗ ಸೆಟ್ ಆಗುವುದು ಕಡಿಮೆ ಅನ್ಸುತ್ತಲ್ಲ? ಕಡಿಮೆ. ಅದನ್ನು ಜಂಪೆತಾಳವನ್ನು ಬೇರೆ ತಾಳಕ್ಕೆ ಹೊಂದಿಸಲು ಕೂಡುದು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಸರಿ ಸರ್. ಅದು ಯಾವುದಕ್ಕೂ ಹೊಂದುವುದಿಲ್ಲ ಅಂತ. ಅದು ಮತ್ತೆ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತ, ಒಂದು ಕಾಲ ಎರಡು ಕಾಲ ಮಾಡಿ. ಸರಿ ಸರ್. ಅದನ್ನು ಬೇರೆ ತಾಳಕ್ಕೆ ಹೊಂದಿಸುವ ಕ್ರಮ ಇಲ್ಲ. ಹೊಂದಿಸ್ತಾರೆ, ಹೊಂದಿಸ್ಲಿಕ್ಕೆ ಆಗುದಿಲ್ಲ ಅನ್ನೋದು ಯಾವುದೂ ಇಲ್ಲ, ಆಗತ್ತೆ. ಆದ್ರೆ ಅದನ್ನೊಂದು ಹಾಗೆ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಎಲ್ಲಾ ದ್ವಿಪದಿಗಳು ಹೀಗೆ ಇರ್ತವೆ. ಯಾವ್ದು ಒಂದ್ ಪ್ರಸಂಗದಲ್ಲಿ ಎಲ್ಲರೂ ಚೇಂಜ್ ಮಾಡ್ತಾರಲ್ಲ, ಯಾವ ಪ್ರಸಂಗ ಅದು?
ಈ ಸುಧನ್ವ ಮೋಕ್ಷದಲ್ಲಿ ಕಾಂತ ಕೇಳೆನ್ನ ಮಾತ ಕಾಂತ ಕೇಳೆನ್ನ ಸೊಲ್ಲ ಮಾಡ್ತಾರೆ ಹೆಚ್ಚಿನವರು. ಆದ್ರೆ ಮಾಡ್ಬೇಕಾಗಿಲ್ಲ ಅಂತ ನಾನು ಹೇಳಿದೆ. ಯಾಕೆ ಗೊತ್ತುಂಟ? ಅಷ್ಟು ತಾಳದ ಪದ್ಯಗಳು ಬೇಕಾದಷ್ಟು ಸಿಗ್ತವೆ. ಚಂಪೆ ತಾಳದ ಪದ್ಯ ಚಂಪೆಯಲ್ಲೇ ಬೇರೆ ಬೇರೆ ವಿಧದಲ್ಲಿ ಹೇಳ್ಬೋದಲ್ಲ. ಆದ್ರೆ ಮುದದಿಂದ ಪದ್ಯದಲ್ಲಿ ಅರರೆ ನಿನ್ನೆ ಮಹಿಮೆ ಅದು ಜಂಪೆ ತಾಳದೆ ಅಂತ ಅನ್ಸುತ್ತೆ. ಹೌದು, ಅದೇ ಅದು ರೂಪಕ ಮಾಡಿದ್ದಾರೆ. ಇದು ಭರದಿಂದ ರಕ್ತ ಸರ ಭರದಿಂದ ಮುದದಿಂದ ಪದ್ಯದಲ್ಲಿ ಅಂತ ಹೇಳಿದ್ರೆ ಅದೊಂದು ಅಭ್ಯಾಸಕ್ಕಾಗಿಯೇ ಮಾಡಿರುವಂತದ್ದು. ಆಮೇಲೆ ಅಷ್ಟು ತಾಳಕ್ಕೆ ಹೋಗುವಂತದ್ದು ಹೀಗೆಲ್ಲ ಎರಡನೇ ಕಾಲಕ್ಕೆ ಹೋಗುವಂತದ್ದು ಅಂದ್ರೆ ಮಾಡಬಹುದು ಅಂತ ಹೇಳ್ತಿದ್ದಾರ ಅಂತ ನಾನು ಕೇಳಿದೆ. ಹಾ ಅದು ಅಲ್ಲ, ಐದನ್ನು ಆರು ಮಾಡಿ ಹೇಳುವಂತ ಕ್ರಮ ಇದೆ, ಆರನ್ನು ಐದು ಮಾಡಿ ಹೇಳುವಂತ ಕ್ರಮವೂ ಇದೆ. ಈಗ ಮೊದ್ಲು ಕೆರಮನೆ ಮೇಳದಲ್ಲೆಲ್ಲ ಜನನಾಥ ಕೇಳಿ ಜನನಾಥ ಕೇಳಿಂತು ಕುರುರಾಯ ಇದನ್ನೆಲ್ಲ ಇದನ್ನೆಲ್ಲ ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪದಿವು ಚಂಪೆಯಲ್ಲೇ ಹೇಳ್ತಾ ಇದ್ರಂತೆ. ಆದ್ರಿಂದ ಅದೊಂದು ಸ್ವಾತಂತ್ರ್ಯ ಬಳಸುವ ಇದು ಖಂಡ ನಡೆಯ ಚಂಪೆ ಅಂತ ಆರಕ್ಷರದ ಚಂಪೆ ಉಂಟಲ್ಲ ಕರ್ನಾಟಕೀಯಲ್ಲಿ, ಅದು ಒಂದು ಕ್ರಮ ಇದೆ. ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಸ್ವಾತಂತ್ರ್ಯ ತಗೊಳ್ಬಹುದು ಏನು. ಮತ್ತೆ ಎಳೆದ ಮೇನ್ ಯಾವುದನ್ನಾದ್ರೂ ಮಾಡ್ಬೋದು ಎಳೆದಾಗ ಆಗತ್ತೆ ಅಂತ, ಅದನ್ನು ಹೊಂದಿಸಿ ಪ್ರಯತ್ನ ಪೂರ್ವಕವಾಗಿ ಹೊಂದಿಸಿದಾಗ ಆಗ್ಬಾರ್ದು, ಅರ್ಥ ಕೆಡಬಾರ್ದು. ಓಕೆ, ಇವತ್ತೇ ಮುಗಿಸೋಣ. ಇನ್ನೊಬ್ರು ಯಾರಾದ್ರು ಓದ್ತೀರಾ ಆದಿಕವಿ? ಯಾರು ಸ್ಯಾಮ್ಸಂಗ್ ಗ್ಯಾಲಾಕ್ಸಿ ಯಾರು ಅಂತ ಈಗ ಗೊತ್ತಾಗ್ಲಿಲ್ಲ, ನಿಗೂಢವಾಗಿ ಉಳಿತಲ್ಲ ಅದೀಗ. ಒಂದು ಹೌದು ಮಾಂತ್ರಿಕರೇ ಇರ್ಬೇಕು, ಮಾಂತ್ರಿಕರೇ. ಹೌದು, ಇನ್ನೊಬ್ರು ಯಾರಾದ್ರೂ ಓದಿ, ಆಮೇಲೆ ಹೀರ ಅವ್ರು ಓದಿ. ಮಟ್ಟುಗಳ ಸೊಬಗ ತೋರಿದ ಅಲ್ಲಿಂದ ಓದಿ. ಮಟ್ಟುಗಳ ಸೊಬಗ ತೋರಿದ ಮಟ್ಟುಗಳ ಸೊಬಗ ತೋರಿದ ಭಾಗವತರೇ, ಪೆಟ್ಟುಗಳ ಮೋಡಿಯಲ್ಲಿ ಸೆಳೆದ ಮಾಂತ್ರಿಕರೇ, ಯಕ್ಷಲೋಕವ ತೋರ್ದ ನಿಮಗೆ ನಮಿಸುವೆನು, ಯಕ್ಷಗಾನ ಪ್ರಸಂಗ ವಿಧನು ರಚಿಸುವೆನು. ಇವತ್ತಿಗೆ ಕೈದ್ ಮಾಡುದ ಆದಿತ್ಯ? ಅದ್ರ ಅವ್ರ ಪುಸ್ತಕದ ಹೆಸರು ಮದ್ದಳೆಯ ಮಾಯಾಲೋಕ ಅಂತ. ಮದ್ದಳೆಯ ಮಾಯಾಲೋಕ ಅಂತ, ಹೌದು, ನನಗೆ ಈಗ ನೆನಪಾಯ್ತು. ಹೌದು, ಮದ್ದಳೆಯ ಮಾಯಾಲೋಕ. ಮತ್ತೊಂದು ಮದ್ದಳೆಯ ದುರ್ಗಪ್ಪ ಗುಡಿಗಾರ್, ದುರ್ಗಪ್ಪ ಗುಡಿಗಾರ್ ಹೇಳ್ತಿದ್ರಲ್ಲ ಮಾಂತ್ರಿಕ ಅಂತ. ಅಲ್ಲ ಅದ್ ಹೇಳ್ತಾರೆ ಪುಸ್ತಕದ, ಅದೀಗ ಎಲ್ಲರಿಗೂ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಇವತ್ತು ಮೊದ್ಲೇ ಬಾರಿಸಿದ್ದೆ ಬಾರಿಸುವವರಿಗೆ ಹೇಳ್ತಾರೆ. ಅದೊಂದ್ ಶಬ್ದ ಅಷ್ಟೇ. ಹಾಗೆ ನಾವು ಹಾಗೆಲ್ಲ ಹಾಕಿದ್ರೆ ಮೊದ್ಲು ತೆಗಿಸ್ತೇವೆ ನಮ್ಗೆ ಗೊತ್ತಾದ್ರೆ ಅದೊಂದು ಹೇಸಿಗೆ ತೆಗೀರಿ ಅಂತ. ಮದ್ದಳೆಯ ಮಾಂತ್ರಿಕ ಚಂಡೆಯ ಗಂಡುಗಲಿ, ಗಂಡುಗಲಿ ಗಂಡುಗಲಿ ಅದು ಇರುವಂತದ್ದೇ. ಗಲೀಜುಗಳ ಸ್ಥಳದ ಹುಲಿ, ಹೌದು, ರಂಗಸ್ಥಳದ ಹುಲಿ, ಹೌದು, ರಂಗಸ್ಥಳದ ಹುಲಿ, ಡೈನಾಮಿಕ್ ಉಂಟು. ಅದು ವಿಶೇಷ ಅರ್ಥವನ್ನೆಲ್ಲ ಹೊರಲಿಕ್ಕೆ ಹೋಗ್ಬಾರ್ದು, ಅದಷ್ಟೇ. ಒಂದು ಫ್ಯಾಂಟಸಿ ಬೇಕು ರಂಗಸ್ಥಳಕ್ಕೆ. ಅದು ಈ ಗಲ್ಲಾಪೆಟ್ಟಿಗೆದ್ದು ಅಂತ ಬಂದಾಗ ಈ ತರದ್ದೆಲ್ಲ ಬೇಕಾಗ್ತದೆ. ಈಗ ಸಮಾಪನ ಸಾರಾಂಶವನ್ನು ತಿಳಿಸಬೇಕಾಗಿ ಕೋರಿಕೊಳ್ತಾ ಇದ್ದೆ. ಒಂದು ಸನ್ನಿಧಿ ಅವರು, ಎರಡನೇದಾಗಿ ಶ್ರೀಶ ಅವರು, ದಯಮಾಡಿ ಅಂದ್ರೆ ನೀವು ಏನನ್ನ ಗ್ರಹಿಸ್ರಿ ಈ ತರಗತಿಯಲ್ಲಿ, ಮತ್ತೆ ನಿಮ್ದೇನಾದ್ರೂ ವಿಶೇಷ ಸಲಹೆಗಳಿದ್ರೆ ತಿಳಿಸ್ಬೋದು. ಶುರುವಿಗೆ ಸನ್ನಿಧಿಯವರು, ನಂತರ ಶ್ರೀಶ ಅವರು. ನಮಸ್ಕಾರ.
ನಮಸ್ಕಾರ. ನಾನು ಈ ಕ್ಲಾಸಿಗೆ ಜಾಯ್ನ್ ಆದದಂದ್ರೆ ಲೇಟ್ ಆಗಿದೆ ತುಂಬಾ. ಅಂದ್ರೆ ನನ್ಗೆ ಪ್ರತಿ ಗುರುವಾರ ನಾನು ಕುಣಿತ ಭಜನೆಗೆ ಹೋಗ್ತೇನೆ ನಮ್ಮಾಚೆ. ಸೊ ನನ್ಗೆ ಕುಣಿತ ಭಜನೆ ಕ್ಲಾಸ್ ಇರ್ತದೆ. ಆದ್ಮೇಲೆ ನಾನು ಬರೋಾಗ ಲೇಟ್ ಆಗಿ ಜಾಯ್ನ್ ಆದೆ. ಆಗ ಹೇಳ್ತಾ ಇದ್ರಿ ನೀವು ಅದ್ರಲ್ಲಿ ಕೆಲವೊಂದು ನೀವು ಮದ್ದಳೆ ಮಾಂತಿ ಕಾರೀತಿ ಕೆಲವೊಂದು ವರ್ಡ್ಗಳನ್ನ ಹೇಳಿದ್ರಿ. ಹೊಸ ಹೊಸ ವಿಷಯಗಳು ನಮ್ಗೆ ಒಂದು ನಾಲೆಜ್ ತರ ಸಿಕ್ಕಿತ್ತು. ನಾನು ತೆಂಕು ನಾಟ್ಯ ಮಾಡ್ತಾ ಇದ್ದೇನೆ. ಅಂದ್ರೆ ನಾನು ಯಕ್ಷಗಾನಕ್ಕೆ ಹೋಗ್ತೇನೆ, ತೆಂಕು ನಾಟ್ಯ ಕಲ್ತಿದ್ದೇನೆ. ಮತ್ತೆ ಅದೇ ಭಾಗವತಿಗೆ ಕಲಿಬೇಕಂತ. ಅಂದ್ರೆ ಯಕ್ಷಗಾನ ಮಾಡುವಾಗಲೇ ಭಾಗವತಿಗೆಲ್ಲ ಕೇಳಿ ಕೇಳಿ ಹೇಳ್ತಾ ಇರ್ತೇನೆ. ನನ್ನಷ್ಟಕ್ಕೆ ತಾಳಗಳೆಲ್ಲ ಹಾಕ್ಲಿಕ್ಕೆ ಬರ್ತದೆ. ಇದೆಲ್ಲ ಅಂದ್ರೆ ನಂಗೆ ಅಷ್ಟೊಂದು ನಾಲೆಜ್ ನಮ್ಗೆ. ನಮ್ದು ಮನೆ ಬಂದು ಮ್ಯಾಂಗ್ಳೂರಲ್ಲಿ ಇರೋದು. ಮ್ಯಾಂಗ್ಳೂರಿಂದ ಕಿನ್ನಿಗೋಳಿ ಈಚೆ ಬರ್ಬೇಕು, ಮುಂಡ್ಕೂರ್ ಅಂತ. ದೇವಸ್ಥಾನ? ಹೌದು ಸರ್, ನಾವಲ್ಲೇ ಕುಣಿತ ಭಜನೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಡೈಲಿ ಹೋಗ್ತೇನೆ ಗುರುವಾರ ಗುರುವಾರ. ಇವತ್ತು ಕೂಡ ದೇವಸ್ಥಾನದಲ್ಲಿ ಭಜನೆ ಇತ್ತು. ಎಷ್ಟು ರೂಮಿನಲ್ಲಿ ಎಷ್ಟು ಸೀರೆಗಳು ಸ್ಟಾಕ್ ಆಗಿದೆ? ಆ ದೇವಸ್ಥಾನದ ವಿಶೇಷ ಗೊತ್ತುಂಟು ನಿಮಗೆ? ದೇವಿಗೆ ಬಂದ ಸೀರೆಗಳನ್ನು ಸರ್ ಕೇಳಿಸ್ತಿಲ್ಲ ಸರ್. ದೇವಿಗೆ ಬಂದ ಸೀರೆಗಳನ್ನು ಸ್ಟಾಕ್ ಮಾಡಿರುವಂತಿಲ್ಲ. ದೇವಿ ದುರ್ಗಾ ಪರಮೇಶ್ವರಿಗೆ ಬಂದ ಸೀರೆಗಳನ್ನು ಸ್ಟಾಕ್ ಮಾಡಿರ್ತಾರೆ ಅಲ್ಲಿ. ಎಂತ ಸರ್? ದುರ್ಗಾ ಪರಮೇಶ್ವರಿಗೆ ಸೀರೆ ಹರಕೆಯಾಗಿ ಬರ್ತದಲ್ಲ. ಮತ್ತೆ ತುಂಬಾ ಚಿಕ್ಕವ್ರು ಅನ್ಸುತ್ತೆ ಅವರು. ಹೌದು ಹೌದು, ಗೊತ್ತಿಲ್ಲ. ಅದು ರೂಮಿನಲ್ಲಿ ಸಾವಿರಗಟ್ಟಲೆ ಸೀರೆಗಳು ಉಂಟು ಅಂತ ಅಲ್ಲಿ ಕಟೀಲ. ಹೌದು ಹಾಗೆ, ಅದು ಎಲ್ಲರಿಗೆ ಹಾಕಿ ಕೊಡುವ ಹಾಗಿಲ್ಲ ಏನೋ, ಅಲ್ಲಿ ಅದೊಂದು ಸ್ಪೆಷಲ್ ಕ್ರಮ ಇದೆ. ಓಕೆ ಓಕೆ, ಸನ್ನಿಧಿಯವರು ಆಯ್ತು, ಬನ್ನಿ ಪ್ರತಿ ವಾರ ಬನ್ನಿ ಆಯ್ತಾ? ಹೇಳಿ ಸರ್. ಪ್ರತಿ ವಾರ ಬನ್ನಿ, ಪ್ರತಿ ವಾರ ಬನ್ನಿ ಅಂತ. ಪ್ರತಿ ವಾರ ಬನ್ನಿ ಸರ್. ಅಂದ್ರೆ ಜಾಯ್ನ್ ಆಗುವಾಗ ಲೇಟ್ ಮುಗಿಸಿ ಬರ್ಬೇಕು ಸರ್. ಯಾರ ಹತ್ರ ಕಲಿಯೋದು ನೀವು? ಯಾರ ಹತ್ರ ಕಲಿಯೋದು? ನಮ್ಗೆ ಕುಣಿತ ಭಜನೆ ಕಲಿಸ್ಲಿಕ್ಕಂತ ಒಬ್ರು ಸರ್ ಬರ್ತಾರೆ, ಗಣಪತಿ ದೇವಾಡಿಗಂತ ಒಬ್ರು ಸರ್ ಬರ್ತಾರೆ. ಅವ್ರ ತಾವ ಕುಣಿತ ಭಜನೆಯ? ಓಕೆ, ಅಲ್ಲ ಯಕ್ಷಗಾನ ಕಲಿಯೋದು ಯಾರ ಹತ್ರ ಅಂತ? ಯಕ್ಷಗಾನ ಕಲಿಯೋದು ಯಾರ ಹತ್ರ ಅಂತ? ಅಜಿತ್ ಅಂತ ಇದಾರೆ ಸರ್, ಅಜಿತ್ ಕೆರೆಕಾಡು ಅಂತ, ಅವ್ರದ್ದು ಸ್ಟೂಡೆಂಟ್ ನಾನು. ಮತ್ತೆ ಹರೀಶ್ ಆಚಾರ್ಯ ಅಂತ. ನಾನು ನಾಟ್ಯ ಎಲ್ಲ ಕಲ್ತದ ಅಜಿತ್ ಕೆರೆಕಾಡು ಅವರಲ್ಲಿ. ಸರಿ ಸರಿ, ಇನ್ನೊಬ್ರು ಯಾರು ಮಾತಾಡಿ? ಎರಡನೇದಾಗಿ ಶ್ರೀಶಾ ಅವರು ಮಾಪನ ಸಾರಾಂಶ ಅಂತ ತಿಳಿಸ್ಬೇಕ. ಶ್ರೀಶಾ ಅವರು ನಮಸ್ತೆ. ನಾನು ಇದು ಸೆಕೆಂಡ್ ಟೈಮ್ ಜಾಯ್ನ್ ಆಗ್ತಾ ಇರೋದು. ಏನಂತಂದ್ರೆ ಇಲ್ಲಿ ಬರುವಂತ ಎಲ್ಲ ವಿಷಯವೂ ಕೂಡ ನನಗೆ ಹೊಸತೆ, ಯಾಕಂದ್ರೆ ನಾನು ಈ ಅಂದ್ರೆ ಕ್ಲಾಸಿಗೆ ಶುರು ಮಾಡಿ ಒಂದು ತಿಂಗಳಾಗ್ತಾ ಬಂತು. ಯಕ್ಷಗಾನದ ಪ್ರತಿಯೊಂದು ವಿಷಯವೂ ಅಂದ್ರೆ ಥಿಯರಿ ಆಗಿ ಪ್ರಾಕ್ಟಿಕಲ್ ಆಗಿ, ಈಗ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ನಾವು ಕಲಿತೇವೆ, ಸರ್ ಹೇಳಿಕೊಡ್ತಾರೆ, ನಾವು ಆಡ್ತೇವೆ. ಬಟ್ ಈ ಗುರುವಾರದ ಒಂದು ಕ್ಲಾಸಲ್ಲಿ ಥಿಯರಿಯು ಕೂಡ ಅದರ ನಾಲೆಜ್ ತುಂಬ ಸಿಗ್ತಾ ಇದೆ. ಛಂದಸ್ಸಾಗಿ ಅಥವಾ ಯಾವುದೇ ಒಂದು ತಾಳದಲ್ಲಿ ಇರುವಂತಹ ಹಾಡನ್ನ ಬೇರೆ ತಾಳದಲ್ಲಿ ಹಾಡೋದು ಹೇಗೆ ಅನ್ನೋದನ್ನ ನಾನು ಕಲಿತೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಅಂದ್ರೆ ಪಾಠಕ್ ಸರ್ ಅಂತಲ್ಲ, ಪ್ರತಿಯೊಬ್ಬರು ಏನೇನ್ ಡಿಸ್ಕಷನ್ ಮಾಡ್ತೀರಿ ಎಲ್ಲವೂ ನನ್ಗೆ ಅದು ಅಂದ್ರೆ ನಾಲೆಜ್ ಆಗಿ ಬರ್ತಾ ಇದೆ. ಸೊ ಧನ್ಯವಾದ ಹೇಳ್ತೇನೆ. ಇಂದು ರೂಪಕ ಮತ್ತು ದ್ವಿಪದಿಗಳು ಪ್ರಯೋಗ ತಿಳ್ಕೊಂಡ್ವಿ ಆ ರೂಪದಲ್ಲಿ, ಹಾಗೆ ಕೆಲವೊಂದು ಪದಗಳ ಪರಿಚಯವೂ ಆಯ್ತು. ಖರ ಅಂದ್ರೆ ಮೃಗ ಎಂಬ ಅರ್ಥದಲ್ಲಿ, ಖರಖರ ಅಂದ್ರೆ ಮೃಗಧರ ಅರ್ಥದಲ್ಲಿ, ದ್ವಿಜರಾಜ ಅಂದ್ರೆ ಚಂದ್ರ ಅಂತ ಹೇಳಿ, ಇಬ್ಬ ಆನೆ, ಭೇಷ ಚಂದ್ರ, ಅಮರ ನಿಖರ ಅನ್ನುವಾಗ ದೇವತೆಗಳ ಸಮೂಹ, ಜಲಜ ಭವ ಅಂದ್ರೆ ಬ್ರಹ್ಮ. ಹೀಗೆ ಪದಗಳ ಪರಿಚಯವನ್ನು ಮಾಡಿಕೊಂಡು
ತಾವುಗಳೆಲ್ಲರೂ ಪ್ರತಿ ಹೀಗೆ ಭಾಗವಹಿಸಿ ಅಂತ ಹೇಳಿ ಕೋರಿಕೊಳ್ತಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವ ಅನಂತ ಪದ್ಮನಾಭ ಪಾಠಕ್ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ಯಕ್ಷ